ಕೀರ್ತನ ಸಂಗ್ರಹ ಭಾಗ ಒಂದು ಪಾರ್ಟ್ ಒನ್ ಪುಟ ನೂರ ಹತ್ತು ಒನ್ ಒನ್ ಝೀರೋ कमल वदनोष हर नीनगे नम राम कृष्ण कमल वदन कलोष हर नीनगे नमन राम कृष्ण कमल वदन कलोषहरण धरमस्थापननिन् नागमन धरमस्थापन निगमन पावन निजन कोडुवे निनगे हृदयदासन कोडवे निनगे हृदयदासन कलेयो यन्न जनो ममारण कामलवदन कलुषहरण नीनगे नामन राम कृष्ण कमल वदनकलोष हरण जगद जीवन पुण्यकथन जगद जीवन पु्यकथन विजेतामदनकरमदहन रचिसिनीनु विश्वकवन रचिसिनीनु विश्वकवन

दनकलोष हरण विश्वमोचन तव गुणगान विश्वमोचन तव गुणगान चेत्

ಅದೇ ಪುಸ್ತಕ ಅದೇ ಭಾಗ ಪುಟ ತೊಂಬತ್ತೆರಡು ನೈಂಟಿ ಟು मुदंदेह श्री कृष्ण कृष्ण मं गोपाल बाल कृष्णा कृष्ण ये मुदंदेह श्री कृष्ण कृष्ण माही गोपाल बाल कृष्ण धाव धाव श्री कृष्ण कृष्ण नव्यनवर श्री कृष्ण कृष्ण धाव धाव श्री कृष्ण कृष्ण नव्यनवर श्री कृष्ण कृष्ण ये मुदं देष्ण कृष्ण कृष्णा मामपाहे गोपालबाल कृष्ण कृष्णा भव्य नाटनम कुरुश्री कृष्णा कृष्णा बलभद्र सहित श्री कृष्णा कृष्णा भव्य नाटनम कुरुश्री कृष्णा कृष्णा बलभ सहित श्रीकृष्णा कृष्णा एहि दे श्री कृष्ण कृष्ण मं गोपाल बाल कृष्णा कृष्ण साधु साधु कृतमेह कृष्ण कृष्ण लोकसाधकेताय श्री कृष्ण कृष्ण साधु साधु कृत में कृष्णा कृष्ण लोक साधक हेताय श्री कृष्ण कृष्ण एहि मुदं देहि श्रीकृष्णा कृष्णा मां पाहि गोपालबालकृष्णा कृष्ण नारदादिमुनिगेय कृष्णा कृष्णा श्रीमन्नारायणतीर्थवरद कृष्णा कृष्णा मुनिगेय कृष्ण कृष्ण श्रीमन्नारायण तीर्थवरद कृष्ण कृष्ण ये ही मदन श्री कृष्ण कृष्ण मां पाहे गोपाल बाल कृष्ण कृष्ण ये ही देहे श्री कृष्ण कृष्ण मां पाहे गोपाल बाल कृष्णा कृष्ण वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् ನಾವೆಲ್ಲ ಇವತ್ ಲಾಕ್ ಡೌನ್ ನಲ್ಲಿ ಇದ್ದೀವಿ ಹಿಂದೆ ಪುರಾಣದಲ್ಲೂ ಒಂದ್ ಲಾಕ್ ಡೌನ್ ಆಗಿತ್ತು ಆದ್ರೆ ಎಷ್ಟ್ ಜನ ನಾವು ಗಮನಿಸಿದ್ದೀವೋ ಇಲ್ಲೋ ಗೊತ್ತಿಲ್ಲ ನಿಮ್ ನೆನ್ಪಿರ್ಬೇಕು ಇದು ಕೃಷ್ಣ ಸಣ್ಣವನ್ ಇರ್ಬೇಕಾಗಿದ್ದಾಗ ನಡೆದಂತ ಘಟನೆ ಅವನು ಅವನು ಗೋಕುಲದಲ್ಲಿ ಇದ್ದಾಗ ಹೀಗೆ ಇವರೆಲ್ಲಾ ಹೋಗಿ ಇಂದ್ರನ್ ಪೂಜೆ ಮಾಡ್ತಾ ಇದ್ರಂತೆ ಇಂದ್ರನ್ ಪೂಜೆ ಮಾಡ್ತಿದಂತ ಕೃಷ್ಣ ನೋಡಿ ಅವತ್ತಿನ ಕೃಷ್ಣನ ಪಾಠ ಇವತ್ ನಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ನೋಡಿ ಎಷ್ಟು ಸಿಂಪಲ್ ನಾನ್ ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಹಾಗಾದ್ರೆ ಈ ಲಾಕ್ಡೌನ್ ಪದ ಹೊಸದೇನಲ್ಲ ತುಂಬಾ ಹಳೇದೆ ಲಾಕ್ಡೌನ್ ತುಂಬಾ ಹಿಂದೆನೆ ಆಗಿತ್ತು ಆದ್ರೆ ಇವತ್ ನೀವೇನು ವೀಕ್ ಏನಂತಾರೆ ಎರಡ್ ಮೂರ್ ವಾರ ನೋಡ್ತಿದ್ದೀರಾ ಆಗ ಒಂದ್ ವಾರ ಆಗಿತ್ತು ಏಳು ದಿನಗಳ ಲಾಕ್ ಲಾಕ್ಡೌನ್ ಆಗಿತ್ತು ಹೇಗೆ ಅಂತ ಹೇಳ್ತೀನಿ ಅದಕ್ ಸೊಲ್ಯೂಷನ್ ಕೊಟ್ಟಿದ್ದ ಕೃಷ್ಣ ಲಾಕ್ ಡೌನ್ ಇಂದ ಆಚೆ ಬರಕ್ ಏನ್ ಮಾಡ್ಬೇಕು ಅಂತ ಈ ವೃಂದಾವನ ವಾಸಿಗಳು ಗೋವರ್ಧನ ವಾಸ ಇವರೆಲ್ಲಾ ಹೋಗಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಇಂದ್ರನ್ ಪೂಜೆ ಮಾಡ್ತಾ ಇದ್ರಂತೆ ಆ ಕೃಷ್ಣ ಹೇಳ್ದ ಅಲ್ಲ ಇಂದ್ರನಿಗ್ ಪೂಜೆ ಮಾಡಿ ನಿಮ್ಗೆ ಏನ್ ಲಾಭ ಬರುತ್ತೆ ಯಾಕೆ ಮಳೆ ಬೆಳೆ ಕೊಡೋದು ಇಂದ್ರ ಅಂತ ಇವರೆಲ್ಲ ನಂಬಿದ್ರು ಆದ್ರೆ ನೋಡಿ ನಾನೀವ್ ಯಾಕೆ ಕತೆ ಇಲ್ಲಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ನಾವೇನು ಭಗವದ್ಗೀತೆಯ ಅಧ್ಯಯನ ಮಾಡ್ತಿದ್ದೀವಿ ಅದಕ್ಕೆ ಎಲ್ಲೋ ಒಂದ್ ಕಡೆ ಲಿಂಕ್ ಇದೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇಲ್ಲಿ ಹೇಳ್ದ ಕೃಷ್ಣ ಅಹ್ ಇಂದ್ರನಿಗೆ ನೀವು ಪೂಜಾ ಮಾಡಿದ್ರೆ ಏನ್ ಬಂತು ನಿಜವಾಗ್ಲೂ ಮಳೆ ಕೊಡೋದು ನಿಮ್ಗೆ ಏನಾದ್ರು ಇದ್ರೆ ಅದು ಗೋವರ್ಧನಗಿರಿ ಆದ್ರಿಂದ ನೀವು ಗೋವರ್ಧನಗಿರಿಗೆ ಪೂಜೆ ಮಾಡ್ಬೇಕು ಅಂತೆಲ್ಲ ಹೇಳ್ತಾನೆ ನೋಡಿ ನಾವೇನ್ ಎನ್ವಿರಾನ್ಮೆಂಟಲಿಸ್ಟ್ ಇವಾಗ ಎಲ್ಲ ಕಡೆ ನಾವು ಎಷ್ಟೊಂದು ಹೇಳ್ತೀವಿ ನಾವು ಎನ್ವಿರಾನ್ಮೆಂಟಲಿಸ್ಟ್ ಎನ್ವಿರಾನ್ಮೆಂಟಲ್ ಡೇ ಎಲ್ಲ ಸಖತ್ ಆಚರಿಸ್ತೀವಿ ಅದನ್ನ ನೆನ್ಪಿಟ್ಕೊಳ್ಳಿ ಐದಾರು ಸಾವಿರ ವರ್ಷಗಳ ಹಿಂದೆ ದೊಡ್ಡ ಎನ್ವಿರಾನ್ಮೆಂಟಲಿಸ್ಟ್ ಒಬ್ಬ ಇದ್ದ ಅಂದ್ರೆ ಅವನು ಕೃಷ್ಣ ಅಂತ ಯಾಕಂದ್ರೆ ಅವತ್ ಹೇಳಿದ್ದ ನಮ್ಗೆ ಮರಗಳು ಪೂಜೆ ಮಾಡ್ಬೇಕು ಅಂತ ಅವತ್ ಹೇಳಿದ್ದ ಬೆಟ್ಟ ಗುಡ್ಡಗಳು ಪೂಜೆ ಮಾಡ್ಬೇಕು ಅಂತ ಇವತ್ ಯಾರು ಹೇಳೋದು ಇವತ್ ನಮ್ಗೆ ಏನ್ ದೊಡ್ಡ ಪಾಠ ಕಲ್ಸ್ಕೊಡ್ಬೇಕಾಗಿಲ್ಲ ಜಗತ್ತು ನೀವ್ ಎನ್ವಿರಾನ್ಮೆಂಟಲಿಸ್ಟ್ ಆಗ್ಬೇಕು ಅಂತ ನಮ್ಮ ಪೂರ್ವಜರೆಲ್ಲ ಬಹಳ ದೊಡ್ಡ ಎನ್ವಿರಾನ್ಮೆಂಟಲಿಸ್ಟ್ ಕೃಷ್ಣನೇ ದೊಡ್ಡ ಎನ್ವಿರಾನ್ಮೆಂಟಲಿಸ್ಟ್ ಅಂತ ಆದ್ರಿಂದ ಅವ್ನ್ ಹೇಳ್ದ ನೀವು ಗೋವರ್ಧನಕ್ ಪೂಜೆ ಮಾಡ್ಬೇಕು ಅಂತ ಎಲ್ಲರೂ ಏನ್ ಮಾಡಿದ್ ನೋಡಿ ಆ ನಂದ ಮಹಾರಾಜನ್ ಒಂದು ವಿಶೇಷ ಗುಣ ಏನ್ ಗೊತ್ತಾ ನಮ್ಮಲ್ಲೊಂದು ವಿಶೇಷ ಗುಣ ಇದೆ ಏನ್ ನಮ್ಮಲ್ಲೊಂದು ಕೆಟ್ಟ ಗುಣ ಇರುತ್ತೆ ಏನ್ ಗೊತ್ತಾ ನನ್ಕಿಂತ ಚಿಕ್ಕವ್ರು ಏನಾದ್ರು ಹೇಳಿದ್ರೆ ಅದು ಉಡಾಸೀನ ಮಾಡೋದು ಉದಾ ಉದಾಸೀನ ಮಾಡೋದು ಉಡಾಫೆ ಮಾಡೋದು ಏ ಇವನ್ಗೆ ಏನ್ ಗೊತ್ತು ಸುಮ್ನೆ ತಲೆ ಇಲ್ದಿರೋ ವಿಷಯ ಎಲ್ಲ ಹೇಳ್ತಾನೆ ಅಂತ ಆದ್ರೆ ನಂದ ಮಹಾರಾಜ ಆಗ್ ಮಾಡ್ಲಿಲ್ಲ ಕೃಷ್ಣ ಏನೋ ಹೇಳ್ತಿದ್ದಾನೆ ಅಂದ್ರೆ ಅದ್ರಲ್ಲಿ ಬಹಳ ಒಂದು ಅರ್ಥ ಇರುತ್ತೆ ಅಂತ ಅನ್ಕೊಂಡು ಆಯ್ತು ನಾವು ಗೋವರ್ಧನದೇ ಪೂಜೆ ಮಾಡೋಣ ಅಂತ ಹೇಳಿ ಹೋದ್ರು ಅಲ್ಲಿಗೆ ಸಿಟ್ಟಾದಂತ ಇಂದ್ರ ಎಂಥ ಮಳೆಯನ್ನು ಕೊಟ್ಟ ಅಂದ್ರೆ ಇದ ಇಡೀ ಗೋಕುಲಕ್ಕೆ ಗೋಕುಲವೇ ಕೊಚ್ಚಿ ಹೋಗುವಂತ ಮಳೆಯನ್ನು ಕೊಟ್ಟ ಕೃಷ್ಣ ಏನ್ ಮಾಡ್ದ ಗೊತ್ತಾ ಒಂದ್ ಸ್ವಲ್ಪನು ಅವನ್ ತಲೆ ಕೆಡ್ಸ್ಕೊಳ್ಲಿಲ್ಲ ಹೋಗಿ ಗೋವರ್ಧನ ಪರ್ವತವನ್ನ ಎತ್ತಿ ಹಿಡಿದ ಅಂತ ನಾವ್ ಕಥೆಯಲ್ಲಿ ಕೇಳ್ತೀವಿ ಅಲ್ವಾ ನೆನ್ಪಿಟ್ಕೊಳ್ಳಿ ಇಂದ್ರ ಸುರಿಸಿದ ಮಳೆ ಒಂದಲ್ಲ ಎರಡಲ್ಲ ಏಳು ದಿನ ಏಳು ದಿನ ಇಡೀ ಗೋಕುಲ ವ್ಯಾಪಾರ ಇಲ್ಲ ವಹಿವಾಟಿಲ್ಲ ಏನು ವ್ಯವಸಾಯ ಇಲ್ಲ ಏನೂ ಇಲ್ಲ ಎಲ್ಲ ಇಡೀ ಗೋಕುಲ ಗೋವರ್ಧನಗಿರಿಯ ಕೆಳಗಡೆ ಲಾಕ್ ಡೌನ್ ಆಗಿತ್ತು ಎಲ್ಲ ಏಳು ದಿನ ಅವ್ರ ನಿತ್ಯ ಕರ್ಮ ಇಲ್ಲ ಏನಿಲ್ಲ ಎಲ್ಲವೂ ಕೃಷ್ಣಮಯ ಎಲ್ಲ ಏಳು ದಿನ ಕೃಷ್ಣನ್ ಹುಡ್ತಿರೋದ್ ಗೊತ್ತಾ ಅವ್ನು ಕೈ ಬಿಟ್ಬಿಟ್ರೆ ಬಿದ್ದೋ ಗೊತ್ತಲ್ಲ ಗೋವರ್ಧನ ಅದಕ್ಕೆ ಅವರ ಎಲ್ಲ ಚಿತ್ತವೂ ಕೃಷ್ಣನ್ ಮೇಲಿತ್ತು ಅಂತ ಸೊ ನಮ್ಗೆಂತ ಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಲಾಕ್ಡೌನ್ ನಲ್ಲಿ ಕೃಷ್ಣನ್ ಸ್ಮರಣೆ ಕೃಷ್ಣನ್ ಮಾತಿನ ಸ್ಮರಣೆ ಯಾಕೆ ಗೊತ್ತಾ ಮಿಕ್ಕಿದ ಟೈಮ್ ನಲ್ಲಿ ಇದಾದ್ರೆ ಏನಾಗುತ್ತೆ ಗೊತ್ತಾ ಮನಸ್ ಬೇರೆ ಬೇರೆ ಕಡೆ ಹೋಗ್ತಿರುತ್ತೆ ಇವತ್ತೇನ್ ಆಫೀಸ್ ಎಲ್ಲ ಐತಿವತ್ತೇನ್ ಮೀಟಿಂಗ್ ಇವತ್ ನಾಳೆ ಏನ್ ಮಾಡ್ಬೇಕು ಅದೆಲ್ಲ ಹೋಗ್ತೇವೆ ಸ್ವಲ್ಪ ಡೌನ್ ಇದ್ದಾಗ ಆಫೀಸ್ ಎಲ್ಲ ಇರುತ್ತೆ ಆದ್ರೆ ಸ್ವಲ್ಪ ಟೆನ್ಷನ್ ಕಡಿಮೆ ಇರುತ್ತೆ ಪ್ರೆಷರ್ ಕಡಿಮೆ ಇರುತ್ತೆ ಅವಾಗ ಕೃಷ್ಣನ್ ಅವನ ಸ್ಮರಣೆ ಅವನ ಮಾತುಗಳು ಈಸಿಯಾಗಿ ಕಿವಿಗ್ ಬೀಳುತ್ತೆ ಹೀಗೆ ಮೊದಲನೇ ಸರ್ತಿ ಲಾಕ್ ಡೌನ್ ಆದಾಗ ನಮ್ ಪುರಾಣದಲ್ಲಿ ಕೃಷ್ಣ ಹೇಳಿದ್ದ ಪರಿಸರವನ್ನ ಪೂಜಿಸಿ ನಿಮ್ಗೆ ಇದರಿಂದ ಮುಕ್ತಿ ಸಿಗುತ್ತೆ ಅಂತ ಕೊನೆಗೆ ಇಂದ್ರಾನೇ ಬಗ್ಬೇಕಾಯ್ತು ಕೃಷ್ಣ ಯಾವತ್ತು ಅವನು ತಲೆ ಕೆಳಗ್ ಮಾಡ್ಲಿಲ್ಲ ಇಂದ್ರ ಮಳೆ ನಿಲ್ಲಿಸ್ಬೇಕಾಯ್ತು ಕೃಷ್ಣನ ಪರಿಸರ ಪೂಜೆ ಗೆದ್ದಿತು ಇವತ್ತು ನಮಗೆ ಅದೇ ದೊಡ್ಡ ಪಾಠ ಆಗ್ತಾ ಇದೆ ಇವತ್ತು ನಾವು ಪರಿಸರವನ್ನ ಪೂಜೆ ಮಾಡಿದ್ದಿದ್ರೆ ಇಷ್ಟೊಂದು ನಾವು ಆಮ್ಲಜನಕಕ್ಕೋಸ್ಕರ ಆಕ್ಸಿಜನ್ಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ದೀವಲ್ಲ ಅದ್ ಆಗ್ಬೇಕಾಗ್ತಿರ್ಲಿಲ್ಲ ಎಷ್ಟೆಲ್ಲ ಕಷ್ಟ ಪಡ್ತಿದ್ದೀವಿ ಎಷ್ಟೆಲ್ಲ ಕಷ್ಟ ಪಡ್ತಿದ್ದೀವಿ ಗಾಳಿಗೆ ದುಡ್ಡು ಕೊಟ್ಟು ನಾವು ಗಾಳಿಯನ್ನ ಸ್ವೀಕಾರ ಮಾಡುವಾಗ್ತಾ ಇದೆ ಅವತ್ತು ಕೃಷ್ಣ ಹೇಳಿದ ಪರಿಸರ ಪ್ರೇಮವನ್ನ ನಾವು ಅಪ್ಪಿಕೊಂಡಿದ್ದಿದ್ರೆ ಇವತ್ತು ನಮ್ಗೆ ಇದು ಬ್ಯಾಂಗ್ಳೂರ್ ಅವ್ರಿಗ್ ಪಾಪ ಒಂದು ಪಾಪ ಅಂತ ಅನ್ಸುತ್ತೆ ಒಂದು ಕರ್ಮ ಅಂತ ಅನ್ಸುತ್ತೆ ತಾವು ಬೇಡದೆ ಇದ್ರು ತಮ್ಮ ಮನೆಯಲ್ಲಿ ಗಿಡ ಬೆಳೆಸಿದ್ರು ಬೆಂಗಳೂರಿನಲ್ಲಿ ಹುಟ್ಟಿದ್ರು ಅಂದ್ರೆ ಅವ್ರು ಇದನ್ನೆಲ್ಲಾ ಅನ್ಭವಿಸ್ಲೇಬೇಕು ಅಂತ ಯಾಕಂದ್ರೆ ಅಷ್ಟು ಮಲಿನ ಆಗಿದೆ ಅಂತ ನಮ್ದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಬೆಂಗಳೂರು ಎಷ್ಟೋ ಪರವಾಗಿಲ್ಲ ನೀವು ಡೆಲ್ಲಿ ಮುಂಬೈಗೆ ಹೋದ್ರೆ ಇನ್ನ ಮಲಿನತೆ ಜಾಸ್ತಿ ಇದೆ ಮಾಲಿನ್ಯ ಜಾಸ್ತಿ ಇದೆ ಸೊ ಅದ್ರಿಂದ ಕೃಷ್ಣನ ಅವತ್ತಿನ ಪಾಠ ಎಷ್ಟು ಮುಖ್ಯ ಆಯ್ತು ಅವತ್ತು ಕೃಷ್ಣ ಹೇಳ್ಕೊಟ್ಟಿದ್ದು ಬುದ್ಧಿ ಹೋಗುವನ್ನ ಅದಕ್ಕೆ ನಾನ್ ನಿಮ್ಗೆ ಹೇಳ್ತಿದ್ದೀನಿ ಇವತ್ ಯಾಕ್ ಈ ಕತೆ ಹೇಳಿದೆ ಅಂದ್ರೆ ಲಿಂಕ್ ಆಗುತ್ತೆ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಕೃಷ್ಣ ಸುಮ್ ಸುಮ್ನೆ ಈ ಎಲ್ಲ ಇಂದ್ರನನ್ನ ಪೂಜೆ ಮಾಡು ಅವರನ್ನ ಪೂಜೆ ಮಾಡು ಅರ್ಥವಿಲ್ಲದ ಆಚರಣೆಗಳನ್ನ ಮಾಡ್ತಿರದಿಲ್ಲ ಕೃಷ್ಣ ಅದರ ಹಿಂದೆಯ ಒಂದು ಆದರ್ಶವನ್ನ ನಾನು ಹೇಳಿದ್ನಲ್ಲ ನಾವು ಐಡಿಯಲ್ ನ ಪೂಜೆ ಮಾಡೋದು ಐಡಿಯಲಿಗೋಸ್ಕರ ಆದರ್ಶಕ್ಕೋಸ್ಕರ ಆರಾಧನೆಗೋಸ್ಕರ ಅಲ್ಲ ಅದನ್ನ ಹೇಳ್ಕೊಟ್ಟವನು ಕೃಷ್ಣ ಅದು ಇವತ್ ಅವನು ಹೇಳ್ಕೊಡೋದಿದ್ದಾನೆ ನಮ್ಗೆ ನಾವು ನಿನ್ನೆ ಬಹಳ ಇಂಪಾರ್ಟೆಂಟ್ ಶ್ಲೋಕದೊಂದಿಗೆ ನಾವು ಮುಗಿಸಿದ್ವಿ ಏನು ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಫಲದಲ್ಲಿ ಅಧಿಕಾರ ಇಲ್ಲ ಯಾಕೆ ನಾನ್ ನಿಮ್ಗೆಲ್ಲ ಹೇಳಿದ್ದೆ ಪ್ರೆಸೆಂಟ್ ಫ್ಯೂಚರ್ ಅದೆಲ್ಲ ಸ್ವಲ್ಪ ನಾವು ನೋಡಿದ್ವಿ ಯಾವಾಗ ನಾವು ಫ್ಯೂಚರ್ ಬಗ್ಗೆ ಕಾನ್ಶಿಯಸ್ ಆಗಿರ್ತೀವೋ ಇವತ್ತಿನ ಕೆಲಸ ಸರಿ ಮಾಡೋದಿಲ್ಲ ಇವತ್ತಿನ ಕೆಲಸ ಸರಿ ಮಾಡದೇ ಇದ್ರೆ ನಾಳೆಯ ಫಲ ಸರಿ ಬರೋದಿಲ್ಲ ಅನ್ನೋ ಮಾತೆಲ್ಲ ಹೇಳಿದ್ವಿ ಇವತ್ ನೆಕ್ಸ್ಟ್ ಬಹಳ ಅದ್ಭುತವಾಗಿ ಮುಂದೆ ಕೃಷ್ಣ ಇದನ್ನೇ ಮುಂದುವರಿಸಿ ಹೇಳ್ತಾನೆ ಯೋಗಸ್ಥ ಕುರು ಕರ್ಮಾಣಿ ಸಂಗಮ್ ತಕ್ವಾ ಧನಂಜಯ ಅವನ ಮಾತು ಒಂದೊಂದು ಅಷ್ಟು ಅದ್ಭುತವಾಗಿದೆ ಒಂದೊಂದು ನಮಗ್ ಬಡಿದೆಚ್ಚರೋ ಎಚ್ಚರೋ ಎಚ್ಚರಿಸುವ ಆಗಿದೆ ಅದ್ರ ಸಂಸ್ಕೃತ ಅಲ್ವಾ ನಮಿಗೆ ಅರ್ಥ ಆಗಲ್ಲ ಸರ್ ಅನ್ನೋದ್ ರೀತಿ ನಾವು ಸುಮ್ನೆ ಕುತ್ಕೊಂಡ್ಬಿಟ್ಟಿದ್ದೀವಿ ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತೋ ಸಮೂತ್ವ ಸಮತೆ ಅಂಡರ್ಲೈನ್ ಸಮತ್ವ ಯೋಗ ಮುಚ್ಚತೆ ನಾ ಹೇಳಿದ್ನಲ್ಲ ಪ್ರತಿಯೊಂದು ಶ್ಲೋಕದಲ್ಲೂ ಅಥವಾ ಅಧ್ಯಾಯದಲ್ಲೂ ಅಂಡರ್ಲೈನ್ ಮಾಡ್ಕೊಳ್ಳುವಂತ ಕೆಲವು ಫ್ರೇಸಸ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಇದು ಒಂದು ಫ್ರೇಜಸ್ ಅಂಡರ್ಲೈನ್ ಮಾಡ್ಕೊಳ್ಳಿ ಸಮತ್ವಂ ಯೋಗ ಮುಚ್ಚತೆ ಏನ್ ಹೀಗಂದ್ರೆ ನಾನು ಪದ ಪದ ಅರ್ಥ ಹೇಳ್ಬಿಡ್ತೀನಿ ಹೇ ಧನಂಜಯ ಯೋಗದ ಆಧಾರದ ಮೇಲೆ ನಿಂತುಕೊಂಡು ಸಂಘವನ್ನು ಬಿಟ್ಟು ಸಿದ್ಧಿ ಅಸಿದ್ಧಿ ಎರಡನ್ನೂ ಸಮವಾಗಿ ಭಾವಿಸಿ ಕರ್ಮವನ್ನು ಮಾಡು ಸಮತ್ವವನ್ನೇ ಯೋಗ ಎನ್ನುವರು ಅನ್ನೋ ಒಂದು ಪದ ಪದ ಅರ್ಥವನ್ನ ನಾನು ಹೇಳಿದೆ ಈಗ ನಾವು ಡೀಟೇಲ್ ಆಗಿ ನೋಡೋದಾದ್ರೆ ಇಲ್ಲಿ ಕೃಷ್ಣ ಹೇಳ್ತಿರೋದು ನಾವೇನ್ ಪಾಠ ಗೊತ್ತಾ ಅಲ್ಲಿ ಹೇಳ್ತಿದ್ದಾನೆ ಸಿದ್ಧಸಿದ್ಧ ಸಮೋಭೂತ್ವ ಸಿದ್ಧಿ ಮತ್ತು ಅಸಿದ್ಧಿಯನ್ನ ಸಮನಾಗಿ ಅಂತ ಹೇಳ್ತಿದ್ದಾನೆ ಜಯ ಅಪ ಸಿದ್ಧಿ ಅಪಸಿದ್ಧಿ ಅಂದ್ರೆ ತುಂಬಾ ಸಿಂಪಲ್ ಜಯ ಅಪಜಯ ಅಂತ ತಿನ್ಕೊಳ್ಳಿ ಲಾಭ ನಷ್ಟ ಅಂತ ತಿಳ್ಕೊಳ್ಳಿ ಎರಡನ್ನು ಸಮನಾಗಿ ಸ್ವೀಕರಿಸು ಹೇಗ್ ಸಮನಾಗಿ ಸ್ವೀಕರಿಸೋದು ನನಗೆ ಒಂದು ಎಕ್ಸಾಂಪಲ್ ಬೇಕಲ್ವಾ ಯಾವಾಗ್ಲೂ ಎಕ್ಸಾಂಪಲ್ ಬೇಕು ಮುಂದೆ ಅರ್ಜುನ ಈ ಈ ಅಧ್ಯಾಯದಲ್ಲೇ ಹೇಳ್ತಾನೆ ಅವನ್ನೆಲ್ಲ ಹೇಳಿದ್ಮೇಲೆ ಎಲ್ಲಿ ಕೃಷ್ಣ ಒಂದು ಎಕ್ಸಾಂಪಲ್ ಕೊಡು ಇಂಥವ್ರು ಹೇಗಿರ್ತಾರೆ ಅಂತ ಹೇಳ್ತಾನೆ ಮುಂದೆ ಸಿತಪ್ರಜ್ಞದ ಲಕ್ಷಣ ಕೇಳ್ಬೇಕಾದ್ರೆ ಹಾಗೆ ನಮ್ಗೆ ಎಕ್ಸಾಂಪಲ್ ಬೇಕಲ್ವಾ ನಾನ್ ನಿಮ್ಗೆ ಎಕ್ಸಾಂಪಲ್ ಏನ್ ಕೊಡ್ತೀನಿ ಅಂತ ಹೇಳಿದ್ರೆ ಹೇಳಿದ್ರೆಲ್ಲೋ ಕೇಳಿದ್ದು ಗಂಗೆ ಹರಿಯೋದ್ ನೋಡಿ ಗೋಮುಖದಿಂದ ಬೇ ಆಫ್ ಬೆಂಗಾಲ್ ಹೌದಲ್ವಾ ಅದರ ಕೊನೆ ಪಾಯಿಂಟ್ ಏನು ಬೇ ಆಫ್ ಬೆಂಗಾಲ್ ಹುಟ್ಟೋದೆಲ್ಲಿ ಗೋಮುಖ ಹೌದಲ್ವಾ ಅದು ನಿರ್ಧಾರಿತ ಈಗ ಆ ಗಂಗೆಗೆ ತಾನು ಹರಿಬೇಕಾದ್ರೆ ನೋಡಿ ಪ್ರಕೃತಿ ನಮ್ಗೆ ಎಷ್ಟು ದೊಡ್ಡ ಪಾಠ ಕಲಿಸುತ್ತೆ ಸಿದ್ಧ ಸಿದ್ಧೋ ಸಮೂತ್ವ ಇದೊಂದೇ ಲೈನು ಗಂಗೆಯಿಂದ ನಾವು ಹೇಗ್ ಕಲ್ತ್ಕೊಬಹುದು ನೋಡಿ ಮನುಷ್ಯರಿಂದಾನೇ ನಮ್ ಸುತ್ತಮುತ್ತದಿಂದಾನೇ ಪುರಾಣದಿಂದಾನೇ ಆ ಸಿದ್ಧ ಪುರುಷರಿಂದಾನೇ ನಾವು ಕಲ್ತ್ಕೊಬೇಕಂತೇನಿಲ್ಲ ಪ್ರಕೃತಿಯಿಂದ ಕಲ್ತ್ಕೊಬಹುದು ನಾನು ಹೇಳಿದ್ನಲ್ಲ ಏನೋ ಒಂದು ಲಿಂಕ್ ಇದೆ ಇವತ್ತಿನ ಕಥೆಗೆ ಕತೆಗೆ ಅಂತ ಕೃಷ್ಣ ಹೇಗೆ ಪ್ರಕೃತಿಯಿಂದ ನೀನ್ ಪಾಠ ಕಲಿ ಅಂತ ಹೇಳಿದ್ನ ನಂದ ಮಹಾರಾಜನಿಗೆ ಅದೇ ರೀತಿ ನಾವು ಪ್ರಕೃತಿಯಿಂದ ಪಾಠ ಕಲಿಬಹುದು ನೋಡಿ ಸಿದ್ಧ ಸಿದ್ಧ್ಯೋ ಸಮೋಭೂತ್ವ ಅಸಿದ್ಧಿ ಬಂದಾಗ ನಮಗೆ ಅಂದ್ರೆ ಈಗ ಗಂಗೆ ಹರಿತಿರ್ತಾಳೆ ಅಂತ ಅನ್ಕೊಳ್ಳಿ ಒಂದ್ ದೊಡ್ಡ ಅಬ್ಸ್ಟಕಲ್ ಬಂತು ಅಂತ ಅನ್ಕೊಳ್ಳಿ ಒಂದ್ ದೊಡ್ಡ ಒಂದು ಏನಂತಾರೆ ಬಂಡೆ ಕಲ್ಲು ಅಥವಾ ಏನಾದ್ರೂ ಅಬ್ಸ್ಟೆಕ್ಟ್ ಆಯ್ತು ಅದಕ್ಕೆ ಅಂತ ಅನ್ಕೊಳ್ಳಿ ಗಂಗೆ ನಿಂತ್ಕೊಂಡ್ ಬಿಡ್ತಾಳಾ ನಾ ಹರಿಯೋದಿಲ್ಲ ಅಂತ ನಿಂತ್ಕೊಂಡ್ ಬಿಡ್ತಾಳಾ ಏನ್ ಮಾಡ್ತಾಳೆ ಹೇಳಿ ಅದರ ಸುತ್ತ ಹೋಗ್ತಾಳೆ ಯಾವಾಗ ಆ ಆಬ್ಸ್ಟೆಕಲ್ ನ ದಾಟ್ಲಿಕ್ಕಾಗಲ್ವೋ ಗಂಗೆ ಆ ಆಬ್ಸ್ಟೆಕಲ್ ನ ಸುತ್ತ ಹರಿತಾಳೆ ಆದರೂ ಅದನ್ನ ದಾಟ್ತಾಳೆ ಇದು ಒಂದ್ ದೊಡ್ಡ ನಮ್ ಜೀವನದಲ್ಲಿ ನಾವು ಅಹ್ ಕಲಿಬೇಕಾಗಿರುವಂತ ಪಾಠ ನಮ್ಮ ಮುಂದೆ ದೊಡ್ಡ ಕಷ್ಟಗಳು ಎದುರಾದಾಗ ದೊಡ್ಡ ಅಬ್ಸ್ಟೆಕಲ್ಸ್ ನಾವಿನ್ ಜೀವನ ಮುನ್ನಡೆಸಕ್ ಆಗೋದೇ ಇಲ್ಲ ಅಂತ ಎದುರಾದಾಗ ಅದರ ಸುತ್ತ ಹೋಗ್ಬೇಕು ನಾವು ಅವಳು ಭಯ ಪಡಲ್ಲ ಗಂಗೆ ಹರಿಯೋದು ಭಯ ಪಡಲ್ಲ ಅವಳು ನನಗೆ ದೊಡ್ಡ ಅಬ್ಸ್ಟೆಕಲ್ ಬಂಡೆ ಸಿಕ್ಬಿಡ್ತು ನಾನಿಂದ ಹರಿಯೋದು ಹೆಂಗೆ ನನ್ನ ಗುರಿಯನ್ ತಲ್ಪೋದ್ ಹೆಂಗೆ ಬೇ ಆಫ್ ಬೆಂಗಾಲ್ ನ ತಲ್ಪೋದ್ ಹೆಂಗೆ ಅಂತ ಅವಳು ಯೋಚನೆನೇ ಮಾಡೋದಿಲ್ಲ ಸಾಮಾನ್ಯವಾಗಿ ಹರಿತಾ ಇರ್ತಾಳೆ ತನ್ನ ಕೆಲ್ಸ ತನ್ ಮಾಡ್ತಿರ್ತಾಳೆ ಆ ಅಬ್ಸ್ಟೆಕಲ್ ಹಾಗೆ ನಿಂತಿರುತ್ತೆ ಇವಳು ಮುಂದುವರಿತಿರ್ತಾಳೆ ಅದು ಇಂಪಾರ್ಟೆಂಟ್ ನಮ್ಮಲ್ಲಿರೋ ಚಾಲೆಂಜಸ್ ಗೆ ನಾವು ಚಾಲೆಂಜ್ ಕೊಡ್ಬೇಕು ಕಷ್ಟಕ್ಕೆ ಕಷ್ಟ ಕೊಡುವವರು ನಾವು ಆಗ್ಬೇಕು ಹೇಗೆ ಗಂಗೆ ಆ ಆಬ್ಸ್ಟೆಕಲ್ ನ ದಾಟಿ ಮುಂದೆ ತನ್ನ ದಾರಿಯನ್ನ ಸುಗಮ ಮಾಡ್ಕೊಳ್ತಾಳೋ ಹಾಗೆ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟಗಳಿಗೆ ಕಷ್ಟ ಕೊಡೋರ್ ನಾವ್ ಆಗ್ಬೇಕು ಅಂತ ಅವಾಗ್ಲೇ ಈ ನಿಜವಾಗ್ಲೂ ಗೀತೆ ಓದಿದ್ದಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಮತ್ತೆ ನೋಡಿ ಒಂದ್ ಸ್ವಲ್ಪ ಚಿಕ್ಕ ಆಬ್ಸ್ಟೆಕಲ್ ಸಿಕ್ತು ಅಂತ ಅನ್ಕೊಳ್ಳಿ ಈಗ ನಾನು ದೊಡ್ಡ ಆಬ್ಸ್ಟೆಕಲ್ ಬಗ್ಗೆ ಹೇಳಿದೆ ದೊಡ್ಡ ಬಂಡೆ ಸಿಕ್ಕಿದ್ರೆ ಏನ್ ಮಾಡ್ತಾಳೆ ಸುತ್ತ ಹರಿತಾಳೆ ಅಂತ ಚಿಕ್ಕ ಬಂಡೆ ಸಿಕ್ಕಿದ್ರೆ ಏನ್ ಮಾಡ್ತಾಳೆ ಗೊತ್ತಾ ಅದ್ರ ಮೇಲೆ ಹರಿದು ಬಿಡ್ತಾಳೆ ಗಂಗೆ ಅವಳದ ಪರಿಗಣನೆಗೆ ತಗೊಳೋದಿಲ್ಲ ಹಾಗೆ ನಮಿಗೂ ಸಣ್ಣ ಪುಟ್ಟ ಕಷ್ಟ ಎದುರಾದಾಗ ಅದನ್ ದಾಟಿ ಹೋಗೋದು ಸುಲಭ ಆಗುತ್ತೆ ಆದ್ರೆ ನಾವೇನ್ ಮಾಡ್ಬಿಡ್ತೀವಿ ಸಣ್ಣ ಕಷ್ಟ ಎದುರಾದಾಗೆ ನಮ್ಮ ಜೀವನ ಇಲ್ಲಿಗೆ ಹೋಯ್ತು ಅಂತ ಬಿಡ್ತೀವಿ ಇದು ಬಹಳ ಡೇಂಜರ್ ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ನೀವು ನೋಡಿದೀರಾ ಗಂಗೆಯ ಬಗ್ಗೆ ಎಲ್ಲೆಲ್ಲಿ ಏನಂತಾರೆ ಏಳು ಮತ್ತೆ ಇಳಿವು ಇರುತ್ತೋ ಗಂಗೆಯ ಹರಿವಿನಲ್ಲಿ ಏನ್ ಬ್ಯೂಟಿಫುಲ್ ಸೌಂಡ್ ರಿದಮ್ ಕೇಳಿದಿರ ನೀವು ಯಾವಾಗ್ಲೂ ನೀರಿನ ಏರು ಇಳುವು ಇದ್ದ ಜಾಗದಲ್ಲಿ ಬ್ಯೂಟಿಫುಲ್ ರಿದಮ್ ಬರುತ್ತೆ ಯಾವಾಗ ನೀರು ಮೇಲಿಂದ ಕೆಳಗಡೆ ಬಿಡುತ್ತೋ ಮತ್ತಿ ಇನ್ನೊಂದ್ ಕಡೆ ಅದೊಂದು ಬಂಡೆಗೆ ಜೋರಾಗಿ ನೀರು ಹೊಡೆದು ಮತ್ ಮುಂದೆ ಬಂದಾಗ ಎಷ್ಟು ಪ್ರಕೃತಿಯಲ್ಲಿ ಆ ನಾದ ಕ್ರಿಯೇಟ್ ಆಗತ್ತಲ್ವಾ ಹಾಗೆ ನಾವು ಕಷ್ಟಗಳನ್ನ ಎದುರಿಸಿ ಮುನ್ನಡೆದಾಗ ನಮ್ಮ ಜೀವನದಲ್ಲೂ ಅಂತಹ ನಾದ ಹೊರಸೂಸುತ್ತೆ ಅದು ಜಗತ್ತಿಗೆ ಕೇಳುವಂತೆ ಆಗತ್ತೆ ಈ ಎಲ್ಲ ಸಾಧಕರು ನಾವೇನೇ ನೋಡ್ತೀವಲ್ಲ ಈ ಎಲ್ಲ ಸಾಧಕರು ನಮ್ ಕಿವಿಗೆ ಬಿದ್ದದ್ದು ಹೀಗೆ ಸಾಧಕರ ಸಾಧನೆಗಳು ಕಿವಿಗೆ ಬಿದ್ದದ್ದು ಹೀಗೆ ಅವರು ಕಷ್ಟ ನಷ್ಟಗಳನ್ನ ಎದುರಾದಾಗ ಅದನ್ನ ದಾಟಿಕೊಂಡು ಹೋದಾಗ ಅವ್ರ ಜೀವನದಿಂದ ಏನು ನಾದ ಹೊಂತಲ್ಲ ಆ ನಾದ ನಮಗ್ ಕೇಳಿಸ್ತು ಆ ನಾದ ಕೇಳಿಸಿ ಅವರ ಸಾಧನೆ ಎಲ್ಲ ಕಡೆ ಪಸರಿಸ್ತು ಅದು ಬಹಳ ಮುಖ್ಯ ಆಮೇಲೆ ಇನ್ನೊಂದ್ ನೋಡಿ ಅವಳಿಗೆ ಅಕಸ್ಮಾತ್ ನಾನ್ ಹೇಳ್ದೆ ದೊಡ್ಡ ಅಬ್ಸ್ಟೆಕಲ್ ಚಿಕ್ಕ ಅಪ್ಸ್ಟೆಕಲ್ ಹೇಳಿದೆ ಈಗ ದೊಡ್ಡ ಬೆಟ್ಟ ಸಿಕ್ ಗಂಗೆ ಹರಿಬೇಕಾದ್ರೆ ಏನ್ ಈಗ ನೀವು ಕೇಳ್ಬೋದು ಸಮಸ್ಯೆ ಬಗೆಹರಿಸಕ್ಕಾಗ್ದೇ ಇರುವಂತ ಸಮಸ್ಯೆ ಬಂದ್ಬಿಟ್ರೆ ಏನ್ ಮಾಡೋದು ಗಂಗೆ ಏನ್ ಮಾಡ್ತಾರೆ ಹೇಳಿ ಶಿ ವಿಲ್ ಫ್ಲೋ ಅಲಾಂಗ್ ದಿ ಮೌಂಟೇನ್ ಅಂತ ಅದರ ಜೊತೆ ಜೊತೆಗೆ ಅದರ ತಪ್ಪಲಲ್ಲಿ ಆಯ್ತಪ್ಪ ನೀನೇ ದೊಡ್ಡವನು ನಾನೇ ಸಣ್ಣೋಳು ಅಂತ ಅರಿತಾಳಂತೆ ಆದ್ರೆ ಮುಂದೆ ಅವಳಿಗೆ ಗೊತ್ತಿರುತ್ತೆ ನನ್ನ ಹರಿವು ಯಾವತ್ತೂ ನಿಲ್ಲೋದಿಲ್ಲ ಆದ್ರೆ ಈ ಬೆಟ್ಟ ಏನಿದೆಯಲ್ಲ ಒಂದಲ್ಲ ಒಂದ್ಸತಿ ಕೊನೆ ಆಗ್ಲೇಬೇಕು ನೋಡಿ ಆ ಬುದ್ಧಿ ಮನುಷ್ಯ ಕಲಿಯೋದಲ್ವೇ ಗಂಗೆಗೆ ಗೊತ್ತು ಈ ಏನು ಬೆಟ್ಟ ಇದೆಯಲ್ಲ ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ಈ ಬೆಟ್ಟ ಎಂಡ್ ಆಗ್ಲೇಬೇಕು ಏನು ಬೇರೆ ಚಾನ್ಸೇ ಇಲ್ಲ ಆದ್ರೆ ನನ್ನ ಹರಿವು ಮಾತ್ರ ಬೇ ಆಫ್ ಬೆಂಗಾಲ್ ಮುಟ್ಟೋವರೆಗೂ ನಿಲ್ಲೋದಿಲ್ಲ ಅಂತ ಹಾಗೆ ನಾವು ಕಲ್ತ್ಕೊಬೇಕು ನನಗೆ ಸಿಕ್ಕಿರೋ ದೊಡ್ಡ ಕಷ್ಟ ಒಂದು ತಿಂಗ್ಳಿರತ್ತಾ ಎರಡು ತಿಂಗ್ಳಿರತ್ತಾ ಒಂದು ವರ್ಷ ಇರತ್ತಾ ಎರಡು ವರ್ಷ ಇರತ್ತಾ ಯಾವುದೋ ಒಂದು ಟೈಮಲ್ಲಿ ಕೊನೆ ಆಗ್ಲೇಬೇಕಲ್ವಾ ಆದ್ರೆ ನನ್ನ ಜೀವನ ಮುಂದುವರಿಬೇಕಲ್ವಾ ಇದು ಕೃಷ್ಣ ಕೊಡುವಂತ ಪಾಠ ಸಿದ್ಧ ಸಿದ್ಧೋ ಸಮೂತ್ವ ಹೇಳ್ತಾನೆ ಸಮತ್ವಂ ಯೋಗ ಮುಚ್ಚತೆ ಹೇಗೆ ನಮ್ ಅಬ್ಸ್ಟೆಕಲ್ ಬಂದಾಗ ನಿಲ್ಲದೆ ನಮ್ಮ ಸಮತ್ವವನ್ನ ಕಾಪಾಡಿಕೊಂಡು ನಾವು ಗಂಗೆ ಹೇಗೆ ಮುಂದೆ ಹರಿತಾಳೋ ಹಾಗೆ ನಮ್ಮ ಜೀವನವನ್ನ ಎದುರಿಸಿದಲ್ಲಿ ಅದನ್ನೇ ಯೋಗ ಅಂತಾರೆ ಮತ್ತೆ ಏನಿಲ್ಲ ನಾವು ಯೋಗಿ ಆಗ್ಬೇಕಂದ್ರೆ ಕಾಡ್ನಲ್ಲಿ ಕುತ್ಕೊಂಡು ಹೀಗೆ ಚಿನ್ಮುದ್ರದಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ಕೊಂಡು ಅದಲ್ಲ ಯೋಗಿ ಅದಲ್ಲ ಲಕ್ಷಣ ಯೋಗಿ ಅಂತ ಹೇಳಿದ್ರೆ ಸುಖ ದುಃಖ ಎರಡರಲ್ಲೂ ಸಮತ್ವವನ್ನ ಯಾರು ಕಾಪಾಡ್ಕೊಳ್ತಾನೋ ಅವನು ಯೋಗಿ ಇದು ಗಂಗೆಯ ಒಂದು ಉದಾಹರಣೆ ನಮಗೆ ಅದ್ಭುತವಾಗಿ ಯೋಗಿಯ ಲಕ್ಷಣವನ್ನ ಹೇಳಿಕೊಡುತ್ತೆ ಮತ್ತೆ ನಮ್ ನಮ್ಗೆ ಯಾವಾಗ್ಲೂ ಹೇಳ್ತಾರೆ ನಮ್ಗ್ ಇನ್ನೊಂದ್ ನೋಡಿ ಈ ಹೈಯರ್ ದ ಗೋಲ್ ಗ್ರೇಟರ್ ದ ಆಬ್ಸ್ಟೆಕಲ್ಸ್ ಅಂತ ಯಾವಾಗ್ಲೂ ಹಾಗೆ ಯೋಚನೆ ಮಾಡಿ ನಮ್ಮ ಯಾವಾಗ ಆದರ್ಶ ಅಥವಾ ಗುರಿ ದೊಡ್ಡದಿರುತ್ತೋ ನಾವ್ ಅಷ್ಟೇ ಹೆಚ್ಚು ಕಷ್ಟ ಪಡ್ಬೇಕಾಗಿರುತ್ತೆ ಹೌದಲ್ವಾ ಸಣ್ಣ ಗುಡ್ಡನ ಬೇಗ ಹತ್ ಬಿಡ್ತೀರಾ ದೊಡ್ಡ ಗುಡ್ಡನ ಹತ್ತಕ್ಕಾದ್ರೆ ಅಷ್ಟೇ ಎಫರ್ಟ್ ಇದ್ರೆ ಆಗತ್ತಾ ಇಲ್ಲ ಜಾಸ್ತಿ ಎಫರ್ಟ್ ಕೊಡ್ಬೇಕು ಹಾಗಂತ ನಾವೇನ್ ಮಾಡ್ತೀವಿ ಗೊತ್ತಾ ಬೇಡಪ್ಪ ನಾನ್ ಹಿಮಾಲಯ ಹತ್ತೋದ್ ಬೇಡ ನಾನು ಇಲ್ಲೇ ಪಕ್ಕದಲ್ಲಿ ನಮ್ಮನೆ ಪಕ್ಕದಲ್ಲಿರೋ ಗುಡ್ಡ ಹತ್ ಬಿಡ್ತೀನಿ ಅಂತ ಹೇಳ್ತೀವಿ ಹಾಗಲ್ಲ ಗೋಲ್ ಏಮ್ ಹೈ ಅಂತ ಹೇಳ್ತೀವಿ ಅಲ್ವಾ ನಮ್ಮ ಯಾವಾಗ್ಲೂ ನಮ್ಮ ಆದರ್ಶ ದೊಡ್ಡದಾಗಿರ್ಬೇಕು ಯಾವಾಗ ಆದರ್ಶ ದೊಡ್ಡದಾಗಿರುತ್ತೋ ನಮಗೆ ಒದಗುವಂತ ಕಷ್ಟಗಳು ಅಷ್ಟೇ ದೊಡ್ಡದಾಗಿರುತ್ತೆ ಆದ್ರೆ ಯಾವುದಕ್ಕೂ ಬಾಡ್ದು ಅಂತ ಗಂಗೆ ನಮಗ್ ಪಾಠ ಹೇಳ್ಕೊಡ್ತಾಳೆ ಅದನ್ನೇ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ ಸಿದ್ಧ ಸಿದ್ಧೋ ಸಮತ್ವಂ ಯೋಗಮುಚ್ಚತೆ ಯೋಗ ಮುಚ್ಚತೆ ಅಂತ ಹೇಳ್ತಿದ್ದಾನೆ ಮತ್ತೆ ಇಲ್ಲಿ ನೋಡಿ ಯೋಗಸ್ತ ಕುರು ಕರ್ಮಾಣಿ ಸಂಗಮ್ ತೆಕ್ವ ಧನಂಜಯ ಅಂತ ಹೇಳ್ಬೇಕಾದ್ರೆ ನಾವ್ ಯಾವಾಗ ಇದನ್ನ ದೊಡ್ಡ ಪಾಠ ಏನ್ ಗೊತ್ತಾ ನಮ್ಗೆ ಕಷ್ಟ ಬಂದಾಗ ನಾವ್ ನಿಲ್ಬಾರ್ದು ಅನ್ನೋದು ಒಂದ್ ದೊಡ್ಡ ಪಾಠ ಇದ್ರಲ್ಲಿ ಈಗ ಮಹಾಭಾರತದಲ್ಲಿ ಒಂದ್ ಸಣ್ಣ ಘಟನೆ ಬರುತ್ತೆ ಇದು ಹೇಗೆ ಅಂತ ಹೇಳಿದ್ರೆ ಸಂಜಯ ಇದು ಯಾರು ಧೃತರಾಷ್ಟ್ರನಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೋ ಆ ಸಂಜಯ ಅಲ್ಲ ಮಹಾಭಾರತದಲ್ಲಿ ಬರುವಂತ ಉಪಕಥೆಗಳಲ್ಲಿ ಒಬ್ಬ ಸಂಜಯ ಬರ್ತಾನೆ ಈ ಸಂಜಯ ಒಂದ್ ಒಬ್ಬ ರಾಜನ ಮೇಲೆ ಯುದ್ಧ ಮಾಡಿ ತಾನು ಸೋತೋಗ್ತಾನೆ ಸೋತೋದ್ಮೇಲೆ ಏನಂತ ಗೊತ್ತಾ ನನ್ನ ಜೀವನ ಹಾಗೆ ಮುಗ್ದೋಯ್ತು ನಾನು ಇನ್ನ ಯಾವುದೇ ಕಾರಣಕ್ಕೂ ಜೀವನ ನಡೆಸಕ್ಕಾಗಲ್ಲ ನಾನು ಸೋತೋದೆ ಅಂತ ಹೇಳಿ ತಾನು ಕುಗ್ಗಿದಾಗ ಬಹಳ ದೊಡ್ಡ ಪಾಠ ನಮಗ್ ಸಿಗತ್ತೆ ಅವಳ ಅವನ ತಾಯಿ ವಿದುಲಾ ಅನ್ನೋ ತಾಯಿ ಸಂಜಯನಿಗೆ ಅವಳು ಬಂದು ಸಂಜಯನಿಗೆ ಒಂದು ಮಾತು ಹೇಳ್ತಾಳೆ ಆ ಮಾತನ್ ಬಹುಶಃ ನಾವೆಲ್ಲರೂ ನಾವ್ ತನಕ ನೆನ್ಪಿಟ್ಕೊಂಡಿರ್ಬೇಕು ಆ ಮಾತು ಅವಳು ಏನ್ ಹೇಳ್ತಾಳೆ ಗೊತ್ತಾ ಮುಹೂರ್ತಂ ಜ್ವಲಿತಂ ಶ್ರೇಯೋ ನತು ಧೂಮಾಯಿತಂ ಚಿರಂ ಏನ್ ಗೊತ್ತಾ ಇದ್ರ ಅರ್ಥ ಮುಹೂರ್ತಂ ಜ್ವಲಿತಂ ಶ್ರೇಯಂ ಅಂದ್ರೆ ನೀನು ಒಂದು ಕ್ಷಣಕ್ಕಾದ್ರೂ ಸರಿ ಪ್ರಜ್ವಲಿಸಬೇಕು ಅದೇ ಶ್ರೇಯಸ್ಸು ಎಷ್ಟು ಅದ್ಭುತವಾಗಿ ಹೇಳ್ತಾಳೆ ನೋಡಿ ಒಂದು ಕ್ಷಣಕ್ಕಾದ್ರೂ ಸರಿ ಪ್ರಜ್ವಲಿಸಿದ್ರೆ ಅದೇ ಶ್ರೇಯಸ್ಸು ಹೊಗೆಯಾಗಿ ಎಷ್ಟು ಕಾಲ ಬದುಕಿದ್ರೇನು ಅಂತ ಹೇಳ್ತಾಳಂತೆ ಎಷ್ಟು ಅದ್ಭುತ ನೋಡಿ ಅವಳು ಹೇಳೋ ಮಾತು ಎಂತ ದೊಡ್ಡ ಪಾಠ ನಮ್ ಜೀವನಕ್ಕೆ ಕೊಟ್ಟಿದ್ದಾಳೆ ಆ ತಾಯಿ ಒಂದು ಕ್ಷಣ ಬದುಕಿದ್ರು ಬೆಂಕಿಯ ಹಾಗೆ ಬದುಕು ಹಾಗೆ ಬದುಕು ಹೊಗೆಯಾಗಿ ಎಷ್ಟು ನೂರಾರು ವರ್ಷಗಳ ಕಾಲ ಬದುಕಿದ್ರೆ ಏನ್ ಪ್ರಯೋಜನ ಸತ್ಯ ಅಲ್ವಾ ಅವಳು ಹೇಳ್ತಾಳೆ ನತು ಧೂಮಾಯಿತೋ ಚಿರಂ ಹೊಗೆಯಾಗಿ ಚಿರಕಾಲ ಬದುಕಿದ್ರು ಏನು ಪ್ರಯೋಜನ ಇಲ್ಲ ಅವಳು ಹೇಳ್ತಾಳೆ ಮುಹೂರ್ತಂ ಜ್ವಲಿತಂ ಶ್ರೇಯೋ ನೀನು ಬದುಕೋದಾದ್ರೆ ಬೆಂಕಿಯ ಬೆಂಕಿಯಾಗಿ ಬದುಕು ಒಂದು ಕ್ಷಣ ಜ್ವಲಿಸು ಸಾಕು ಆದ್ರೆ ಜೀವನ ಪೂರ್ತಿ ಹೊಗೆಯಾಗಿ ಬದುಕಬೇಡ ಅಂತ ವಿದುಲಾ ಸಂಜಯನಿಗೆ ಹೇಳ್ತಾಳೆ ನಾವೆಲ್ಲ ನಾಳೆ ಶಂಕರ ಜಯಂತಿಯನ್ನು ಆಚರಿಸೋರಿದ್ದೀವಿ ಬಹಳ ದೊಡ್ಡ ವ್ಯಕ್ತಿತ್ವ ಎಂತ ದೊಡ್ಡ ನಮಗೆ ಅವ್ರು ಕೊಟ್ಟಿರುವಂತ ಕೊಡುಗೆ ಏನಂತ ಹೇಳಿದ್ರೆ ಬಹುಶಃ ಬ್ರಾಹ್ಮಣರೇ ಅಲ್ಲ ಅದ್ವೈತಿಗಳೇ ಅಲ್ಲ ಹಿಂದುಗಳೇ ಅಲ್ಲ ಜಗತ್ತಿನ ಎಲ್ಲ ಮನುಷ್ಯರು ಆ ವ್ಯಕ್ತಿಯನ್ನ ಕ್ಷಣ ಕ್ಷಣವೂ ಸ್ಮರಿಸ್ಬೇಕಾಗಿರುವಂತ ಕೊಡುಗೆಯನ್ನ ಶಂ ಆದಿಶಂಕರನ್ನ ನಮಗ್ ಕೊಟ್ಟಿದ್ದಾರೆ ಅಂತ ದೊಡ್ಡ ಪಾಠವನ್ನ ನಮಗೆ ಕಲಿಸಿದ್ದಾರೆ ಎಲ್ಲರೂ ಅವರನ್ನ ಅವರು ದೊಡ್ಡ ಒಂದು ವ್ಯಕ್ತಿತ್ವ ದೊಡ್ಡ ಗುಣ ಅವರದ್ದು ನೋಡಿ ಈ ಶ್ಲೋಕ ಹೇಗೆ ಅವ್ರಿಗೆ ಹೊಂದತ್ತೆ ಹೇಳ್ತಾರೆ ಮುಹೂರ್ತಂ ಜ್ವಾಲಿತಾಂಶ ಅವ್ರು ಬದುಕಿದ್ ಎಷ್ಟ್ ವರ್ಷ ಮೂವತ್ತೆರಡು ವರ್ಷ ಹೇಳ್ತಾರೆ ಎಂಟ ಎಂಟನೇ ವರ್ಷಕ್ಕೆ ಅವ್ರಿಗೆ ಅನ್ನಿಸ್ತಂತೆ ನನಗೆ ವೈರಾಗ್ಯ ಬೇಕು ಅಂತ ಹೇಳಿ ಅವರು ಗುರುವಿನ ಅನ್ವೇಷಣೆಯಲ್ಲಿ ಹೊ ಹೊರಟ್ರಂತೆ ಎಂಟನೇ ವರ್ಷ ನೀವ್ ಸ್ವಲ್ಪ ಯೋಚನೆ ಮಾಡಿ ನಾವ್ ಎಂಟು ವರ್ಷ ಇದ್ದಾಗ ನಮ್ಗೆ ಏನ್ ಜ್ಞಾನ ಇತ್ತು ಅಂತ ಆದಿಶಂಕರರಿಗೆ ಅವರು ನಮ್ ತರ ಬದುಕದೋರಲ್ವಾ ಆದಿಶಂಕರಿಗ ಭಾವ ಬರ್ಬೇಕಂದ್ರೆ ಹೇಗ್ ಸಾಧ್ಯ ಹನ್ನೆರಡನೇ ವರ್ಷಕ್ಕೆ ಎಲ್ಲ ಅಧ್ಯಯನವನ್ನ ಪೂರ್ತಿ ಮಾಡ್ಬಿಟ್ರಂತೆ ಎಲ್ಲ ಎಲ್ಲ ವೇದಾಧ್ಯಯನವನ್ನ ನಮ್ಮ ಶಾಸ್ತ್ರಾಧ್ಯಯನವನ್ನ ಪೂರ್ತಿ ಮೇಲೆ ಹನ್ನೆರಡನೇ ವರ್ಷಕ್ಕೆ ತಾವು ಭಾಷ್ಯ ಬರೆಯ ಕೂತ್ಕೊಂಡ್ರಂತೆ ಅಷ್ಟು ಅದ್ಭುತ ನೋಡಿ ಹನ್ನೆರಡನೇ ವರ್ಷಕ್ಕೆ ಕೂತ್ಕೊಂಡು ಹದಿನಾರನೇ ವರ್ಷಕ್ಕೆ ಎಲ್ಲ ಭಾಷ್ಯವನ್ನು ಮುಗಿಸಿದ ಶಂಕರರು ಹದಿನಾರು ವರ್ಷದಿಂದ ಮೂವತ್ತೆರಡು ವರ್ಷದವರೆಗೂ ಭಾರತದ ಉದ್ದಗಲ ಸಂಚಾರ ಮಾಡಿ ಅದ್ವೈತ ತತ್ವವನ್ನ ಎಲ್ಲ ಕಡೆ ಪಸರಿಸಿ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠವನ್ನ ಸ್ಥಾಪನೆ ಮಾಡಿ ಹಿಂದೂ ಧರ್ಮವನ್ನ ಸನಾತನ ಧರ್ಮವನ್ನ ರೀಸ್ಟ್ರಕ್ಚರ್ ಮಾಡ್ಬಿಟ್ರು ಒಂದು ಕರೆಂಟ್ ತರ ಸಂಚಾರ ಮಾಡಿಬಿಟ್ರು ಇಡೀ ಭಾರತದಲ್ಲಿ ಬದುಕಿದ್ ಎಷ್ಟು ವರ್ಷ ಮುಹೂರ್ತಂ ಪ್ರಜ್ವಲಿತಂ ಶ್ರೇಯೋ ಸ್ವಲ್ಪ ದಿನ ಬದುಕಿದ್ರು ಒಂದು ಕ್ಷಣ ಬದುಕಿದ್ರು ಬೆಂಕಿಯ ತರ ಬದುಕು ಹೊಗೆಯ ರೀತಿಯಲ್ಲ ಶಂಕರರು ಆ ರೀತಿ ಬದುಕಿ ತೋರಿಸಿದ್ರು ವಿವೇಕಾನಂದರು ಆ ರೀತಿ ಬದುಕಿ ತೋರಿಸಿದ್ರು ಸಣ್ಣ ವಯಸ್ಸು ರಾಮತೀರ್ಥರು ಆ ರೀತಿ ಬದುಕಿ ತೋರಿಸಿದ್ರು ಎಷ್ಟು ಜನರು ನಮ್ಗೆ ಈ ತರ ಉದಾಹರಣೆ ಯೇಸು ಕ್ರಿಸ್ತ ಆ ರೀತಿ ಬದುಕಿ ತೋರಿಸಿದ ಇವರೆಲ್ಲ ಮೂವತ್ತು ಮೂವತ್ತ ಮೂವತ್ತೈದು ನಲ್ವತ್ತು ವರ್ಷದ ಅಷ್ಟೇ ಬದುಕಿದವ್ರು ಆದ್ರೆ ಐದಾರು ಸಾವಿರ ವರ್ಷಗಳಾದ್ರೂ ಎಷ್ಟೋ ಜೀವನ ಎಷ್ಟೋ ನೂರಾರು ವರ್ಷಗಳಾದ್ರೂ ಇವತ್ತಿಗೂ ನಾವು ಅವ್ರನ್ನ ನೆನ್ಸ್ಕೊಳ್ತೀವಲ್ವಾ ಹೇಗ್ ಸಾಧ್ಯ ಅಂತ ಹೇಳಿದ್ರೆ ಅದು ಅವ್ರು ಬದು ಹೇಳಿದ್ನಲ್ಲ ಮುಹೂರ್ತಂ ಪ್ರಜ್ವಲಿತಂ ಶ್ರೇಯೋ ನತು ಧೂಮಾಯಿತಂ ಚಿರಂ ಹೊಗೆಯಾಗಿ ಬದುಕ್ ಬೇಡ ಬದುಕಿದ್ರೆ ನೀನು ಬೆಂಕಿಯಾಗಿ ಬದುಕು ಒಂದು ಕ್ಷಣ ಬದುಕು ಸಾಕು ಅಂತ ವಿದುರ ಸಂಜಯನಿಗೆ ಪಾಠ ಹೇಳ್ಕೊಡ್ತಾಳೆ ಆ ಪಾಠ ನಮ್ ನಿಮ್ಗೆಲ್ಲರಿಗೂ ಪಾಠ ಆಗ್ಬೇಕು ಮುಂದೆ ನಲ್ವತ್ತೊಂಬತ್ತನೇ ಶ್ಲೋಕಕ್ಕೆ ಬರೋಣ ನಲ್ವತ್ತೊಂಬತ್ತನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ದೂರೇನ ಯರಂ ಕರ್ಮ ಬುದ್ಧಿ ಯೋಗ ಧನಂಜಯ ಈಗ ನೆಕ್ಸ್ಟ್ ಹೇಳ್ತಾನೆ ನೋಡಿ ಬುದ್ಧವು ಶರಣ ಕೃಪಣಾಪಲ ಹೇತವಹ ಅಂತ ಹೇಳ್ತಾನೆ ಇಲ್ಲಿ ನೋಡಿ ನಾನ್ ಅವಾಗಲೇ ಹೇಳಿದೆ ನಿಮಗೆ ಬುದ್ಧಿ ಯೋಗ ಅಂದ್ರೆ ಏನು ನಾರ್ಮಲ್ ಕೆಲಸ ಅಂದ್ರೆ ವರ್ಕ್ ವಿತ್ ಡಿಸೈರ್ ಅಂತ ಏನೋ ಫಲಾಪೇಕ್ಷೆ ಇಟ್ಕೊಂಡ್ ಮಾಡುವಂಥದ್ದು ಅಂತ ಬುದ್ಧಿ ಯೋಗದಿಂದ ಕೆಲಸ ಮಾಡೋದಂದ್ರೆ ಏನ್ ಗೊತ್ತಾ ಫಲಾಪೇಕ್ಷೆ ಅಂದ್ರೆ ಫಲ ಬೇಡ ಅಂತ ಅಲ್ಲ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಬುದ್ಧಿ ಯೋಗದಿಂದ ಕೆಲಸ ಮಾಡೋದು ಫಲ ಬೇಡ ಅಂತ ಅಲ್ಲ ಫಲದ ಬಗ್ಗೆ ಯೋಚನೆ ಮಾಡದೆ ಕೆಲಸ ಮಾಡುವಂಥದ್ದು ಅಂತ ಅಂದ್ರೆ ಆ ಕ್ಷಣ ಪೂರ್ತಿ ಬದುಕು ನಾಳೆ ಏನಾಗುತ್ತೆ ಅಂತ ಯೋಚನೆ ಮಾಡ್ಬೇಡ ಅಂತ ಅದು ಬುದ್ಧಿಯೋಗದಿಂದ ಬದುಕುವಂಥದ್ದು ಅಂತ ಟೆನ್ಷನ್ ಲೆಸ್ ನೋಡಿ ಯಾವಾಗ ಬುದ್ಧಿ ಯೋಗದಿಂದ ಬದುಕ್ತಿವೋ ನಾವು ಟೆನ್ಷನ್ ಲೆಸ್ ಆಗಿ ಪ್ರತಿದಿನ ನನ್ನ ನಿನ್ನೆ ಕಾಡುತ್ತೇನೆ ಅಂದ್ರೆ ಕೆಲ್ಸದಲ್ಲಿ ತುಂಬಾ ಟೆನ್ಷನ್ ಎಲ್ಲರಿಗೂ ಅದ್ ಒಂದಲ್ಲ ಒಂದ್ ರೀತಿ ನಮಗೆ ಹೇಳೇ ಹೇಳ್ತೀವಲ್ಲ ನೀವ್ ಯಾರಾದ್ರೂ ಕೇಳಿ ಬಹಳ ಟೆನ್ಷನ್ ಅಪ್ಪ ಬಹಳ ಪ್ರೆಷರು ಎಷ್ಟು ಕೆಲ್ಸ ಅಂದ್ರೆ ಅಷ್ಟು ಕೆಲ್ಸ ಆಗ್ತಾನೆ ಇಲ್ಲ ನನಗೆ ಒಂದು ವೀಕೆಂಡ್ ಟೈಮ್ ಕೊಟ್ಬಿಡಿ ಅವ್ನು ನೋಡಿ ನಮ್ ಜನ ಹಾಗೆ ಐದು ದಿನ ಕೆಲ್ಸ ಮಾಡೋದು ಐದನೇ ದಿನ ರಾತ್ರಿ ವೀಕೆಂಡ್ ಎಲ್ಲಿಗ ಹಾಗಾದ್ರೆ ಅವ್ರು ಆ ಎರಡು ದಿನ ಪಡುವಂತ ಸಂತೋಷ ಈ ಐದ್ ದಿನದಲ್ಲಿ ಯಾಕೆ ಪಡ್ಲಿಕ್ಕೆ ಆಗ್ತಾ ಇಲ್ಲ ಬುದ್ಧಿಯೋಗದಿಂದ ಕೆಲಸ ಮಾಡದೇ ಇದ್ದರೆ ಈ ರೀತಿ ಆಗತ್ತೆ ನಮಗೆ ವೀಕೆಂಡ್ ಬೇಕು ಅಂತ ಅನ್ಸುತ್ತೆ ಅದೇ ಬುದ್ಧಿಯೋಗ ಯುಕ್ತವಾಗಿ ಕೆಲಸ ಮಾಡಿದ್ರೆ ನಮಗೆ ಪ್ರತಿದಿನವೂ ವೀಕೆಂಡ್ ಆಗತ್ತೆ ನಾನ್ ನಿಮ್ಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಆತರ ಹೇಳ್ತಿದ್ದೀನಿ ಅಷ್ಟೇ ಆಮೇಲೆ ಪ್ರತಿದಿನವೂ ವೀಕೆಂಡ್ ಅಂದ್ರೆ ಪ್ರತಿದಿನವೂ ಅದೇ ಭಾವದಲ್ಲಿ ಕೆಲಸ ಮಾಡದೆ ಇರೋದು ಅಂತ ಅಲ್ಲ ಆ ಬುದ್ಧಿ ಯೋಗವನ್ನ ಭಾವನೆಯಲ್ಲಿ ಇಟ್ಕೊಂಡ್ ಕೆಲಸ ಮಾಡೋದು ಅಂತ ಆಮೇಲೆ ನೋಡಿ ಅದು ಉದ್ಯೋಗ ಇಟ್ಕೊಂಡ್ ಕೆಲಸ ಮಾಡುದು ಇಟ್ ವಿಲ್ ಬಿ ಇನ್ಸ್ಪೈರ್ಡ್ ವರ್ಕ್ ನಾನು ಇದೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಮ್ ವಿವೇಕ ಹಂಸದಲ್ಲಿ ಮತ್ತೆ ರಾಮಕೃಷ್ಣ ಮಠಗಳಲ್ಲಿ ಏನೋ ಒಂದ್ ದೊಡ್ಡ ಕೆಲ್ ಕಾರ್ಯಕ್ರಮ ಆಗತ್ತೆ ಅಂತ ಅನ್ಕೊಳ್ಳಿ ಎಲ್ಲ ವಾಲಂಟಿಯರ್ಸ್ ಭಾಗವಹಿಸ್ತಿರ್ತಾರೆ ನೋಡಿ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡೋದು ಎಷ್ಟು ಅದ್ಭುತ ನೋಡಿ ನಾನು ಅದನ್ನ ನಾನು ಅನ್ಭವಿಸಿದ್ದೀನಿ ಮತ್ ನೀವೆಲ್ಲ ಅನುಭವಿಸಿರ್ತೀರ ಅಂತ ಅನ್ಕೊಳ್ಳಿ ಏನು ಅಂತ ಹೇಳಿದ್ರೆ ಇವಾಗ ನಮ್ ಕಾರ್ಯಕ್ರಮ ನಿಮ್ಗೆಲ್ಲ ಗೊತ್ತೇ ಇದೆ ನಾಳೆ ಬೆಳಗ್ಗೆ ಏಳು ಗಂಟೆ ಕಾರ್ಯಕ್ರಮ ಶುರು ಆಗುತ್ತೆ ಅಂದ್ರೆ ಅದ್ರ ಪ್ರಿಪರೇಷನ್ ಹಿಂದಿನ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೋ ಒಂದ್ ಗಂಟೆಗೋ ಪ್ರಾರಂಭ ಆಗತ್ತೆ ಎಲ್ಲವನ್ನ ಸಾಕ್ಸೋದ್ರಿಂದ ಹಿಡಿದು ಅಲ್ಲಿ ಹಣಿ ಮಾಡೋದ್ರಿಂದ ಹಿಡಿದು ಬೆಳಗ್ಗೆ ಎಲ್ಲ ಕ್ಯಾಂಟೀನ್ ವರ್ಕು ಅದು ಇದು ಎಲ್ಲ ಕೆಲಸ ಒಬ್ರು ಸುಮ್ನೆ ಯಾರು ಹಿಂಗಿರ್ ನನ್ ಕೆಲಸ ಇಲ್ಲ ಅಂತ ಚೇರ್ಮನ್ ಕೂತ್ಕೊಂಡಿದ್ದ ಕೂತ್ಕೊಂಡಿದ್ದಂತೂ ಇಲ್ಲ ಎಲ್ಲ ವಾಲಂಟಿಯರ್ಸ್ ಬೆಳಗ್ಗೆ ಏನ್ ಸಾಯಂಕಾಲ ಎರಡೆರಡು ದಿನ ಕಾರ್ಯಕ್ರಮ ಅಂತೂ ಹಿಂದಿನ ದಿನ ನೋಡಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರು ಕೆಲಸ ಮಾಡಿರ್ತಾರೆ ಮತ್ ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ಬರ್ತಾರೆ ಇದು ಇದ್ ಬ್ಯೂಟಿ ನೋಡಿದೀರಾ ಅದೇ ನೀವೇನಾದ್ರೂ ಮನೆಯಲ್ಲಿ ನೀವೇನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಅರ್ಧ ದಿನ ಕೆಲಸ ಮಾಡಿದ್ರೆ ಅಪ್ಪ ನನಗೆ ಆ ನೋವು ಈ ನೋವು ನನಗ್ ಸುಸ್ತಾಗ್ತಾ ಇದೆ ನಾ ಕೆಲಸ ಮಾಡೋದಿಲ್ಲ ಅನ್ನೋ ಭಾವನೆ ಬಂದ್ಬಿಡುತ್ತೆ ಅದೇ ನೀವು ವಿವೇಕಾಂಸಕ್ ಹಂಸಕ್ ಬಂದಾಗ್ಲೋ ರಾಮಕೃಷ್ಣ ಮಠಕ್ಕೆ ಬಂದಾಗ್ಲೋ ಆ ಸೇವೆ ಮಾಡ್ಬೇಕಾದ್ರೆ ಎರಡು ಮೂರು ದಿನ ಕಂಟಿನ್ಯೂಸ್ ಕೆಲಸ ಮಾಡ್ತಿರಲ್ಲ ವಿಥೌಟ್ ರೆಸ್ಟ್ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಬೆಳಗ್ಗೆ ಐದು ಗಂಟೆಗೆ ಬರೋದು ಪ್ರತಿ ಫುಲ್ ಪ್ರತಿ ಫುಲ್ ಪೂರ್ಣ ದಿನ ಕೆಲಸ ಮಾಡೋದು ಮತ್ತೆ ಹನ್ನೆರಡು ಗಂಟೆಗೆ ಮಲಗೋದು ಮತ್ತೆ ಬೆಳಿಗ್ಗೆ ಐದು ಗಂಟೆಗೆ ಎದ್ಬಾರದು ನಿದ್ದೆ ಇಲ್ಲ ರೆಸ್ಟ್ ಇಲ್ಲ ಹೇಗೆ ಕೆಲಸ ಮಾಡ್ತೀರಾ ಇಟ್ ಈಸ್ ಕಾಲ್ಡ್ ಇನ್ಸ್ಪೈರ್ಡ್ ವರ್ಕ್ ಅಂತ ಯಾಕೆ ಅದು ಬುದ್ಧಿ ಯೋಗ ಸಹಿತವಾದ ಕೆಲಸ ಅದಕ್ಕೆ ನಮಗ್ ಸುಸ್ತಾಗೋದಿಲ್ಲ ನಾನು ಹೇಳಿದ್ನಲ್ಲ ಈಗ ಬುದ್ಧಿ ಯೋಗ ಇಲ್ದೇ ಇರೋ ಕೆಲಸ ನಮಗ್ ಟೆನ್ಷನ್ ಬಿಲ್ಡ್ ಮಾಡುತ್ತೆ ಪ್ರೆಷರ್ ಬಿಲ್ಡ್ ಮಾಡುತ್ತೆ ಅದು ನಮ್ಮ ನಾರ್ಮಲ್ ದಿನದ ಕೆಲಸ ಆದ್ರೆ ಇಲ್ಲಿ ನಮಗೆ ಫಲಾಪೇಕ್ಷೆ ಇಲ್ಲ ನನಗೇನೋ ಇಲ್ಲಿ ಸಿಗುತ್ತೆ ನನ್ಗೇನೋ ಹೆಸರು ಸಿಗುತ್ತೆ ನನ್ಗೆ ಒಂದು ದುಡ್ಡು ಕೊಡ್ತಾರೆ ನನ್ಗೇನೋ ಈ ತರ ಆ ತರ ಭಾವದಲ್ಲಿ ನಾವು ಬರೋದಿಲ್ಲ ನಾವೆಲ್ಲ ಬರೋದು ಎಷ್ಟಾಗುತ್ತೋ ನಮ್ ಕೈಯಲ್ಲಿ ಗುರು ಮಹಾರಾಜರ ಸೇವೆಯನ್ನ ಅಷ್ಟು ಮಾಡ್ಬೇಕು ನಾವು ಅಂತ ಏನ್ ಗೊತ್ತಾ ಅದ್ ಅದೊಂದು ಬಹಳ ಆಶ್ಚರ್ಯ ಒಬ್ಬ ಬುಕ್ ಸ್ಟಾಲ್ ಅಲ್ಲಿ ಕೆಲಸ ಮಾಡೋನು ಅದೇ ಥಿಂಕ್ ಮಾಡ್ತಾನೆ ಅದೇ ರೀತಿ ಯೋಚನೆ ಮಾಡ್ತಾನೆ ಗುರು ಮಹಾರಾಜರ ಸೇವೆ ಅಂತಾನೆ ಯೋಚನೆ ಮಾಡ್ತಾನೆ ಇದು ಬುದ್ಧಿ ಹೋಗೋದ್ ಸ್ಪೆಷಾಲಿಟಿ ನೋಡಿ ಶ್ರೈನ್ ಅಲ್ಲಿ ಕೂತ್ಕೊಂಡು ಪೂಜೆ ಮಾಡೋನು ಅದೇ ಯೋಚನೆ ಮಾಡ್ತಾನೆ ಇಲ್ಲಿ ನಾವು ಚಪ್ಪಲಿಗಳನ್ನು ನೋಡ್ಕೊಳ್ಳೋದು ಮತ್ತೆ ಊಟ ಪಡಿಸೋನು ಬುಕ್ ಸ್ಟಾಲ್ ಅಲ್ಲಿ ಇರೋನು ಎಲ್ಲ ಸಮವಾಗಿ ಯೋಚನೆ ಮಾಡ್ತಾರೆ ಸಮತ್ವಂ ಯೋಗ ಮುಚ್ಚತೆ ಅಂತ ಹೇಳಲಿಲ್ಲ ನಾನು ನಾನು ಚಪ್ಪಲಿ ನೋಡ್ಕೊಳ್ತಿದ್ದೀನಿ ಅದರಿಂದ ನಾನ್ ಬೇರೆ ಕೆಲಸ ಮಾಡ್ತೀನಿ ನೀನ್ ಸ್ಟೈನ್ ಕೆಲಸ ಮಾಡ್ತೀನಿ ನೀನ್ ಬೇರೆ ಕೆಲಸ ಆಗಲ್ಲ ಎಲ್ಲ ಕೆಲಸವೂ ಗುರುಮಹಾರಾಜರ ಸೇವೆ ಅಂತ ಮಾಡ್ತೀವಲ್ಲ ಅದು ಯೋಗ ಯುಕ್ತವಾದ ಕೆಲಸ ಅದಕ್ಕೆ ನಾವು ಎಷ್ಟು ದುಡಿದ್ರು ನಮಗೆ ಸುಸ್ತಾಗೋದೇ ಇಲ್ಲ ಟೆನ್ಷನ್ ಆಗೋದೇ ಇಲ್ಲ ಪ್ರೆಷರ್ ಬಿಲ್ಡ್ ಆಗೋದೇ ಇಲ್ಲ ಆದ್ರೆ ನಾವು ನಾರ್ಮಲ್ ಮನೆ ಕೆಲಸ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹೆಚ್ಚು ಗಿಬ್ಬ ಬಂತು ಅಂದ್ರೆ ಒಂದ್ ಅರ್ಧ ದಿನ ಹೆಚ್ಚಿಗೆ ಕೆಲಸ ಮಾಡಿದ್ರೆ ಹಬ್ಬದ ದಿನ ಮಲ್ಕೊಳ್ಳದೆ ಈ ರೀತಿ ಇದು ಬುದ್ಧಿಯುಕ್ತವಾದ ಕೆಲಸ ಬುದ್ಧಿ ಯೋಗ ಯುಕ್ತವಿಲ್ಲದ ಕೆಲಸವನ್ನ ನಾವೀಗ ನೋಡ್ ನೋಡಿದ್ವಿ ಆಮೇಲೆ ನಾನು ಹೇಳಿದೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಯಾವಾಗ್ಲೂ ಯೋಗ ಕರ್ಮಸು ಕೌಶಲಂ ನಾನು ಹೇಳಿದ್ನಲ್ಲ ಬಹಳ ಇಂಪಾರ್ಟೆಂಟ್ ಈ ಪದ ಈ ಪದಗಳೆಲ್ಲ ನಾನು ಅಂಡರ್ಲೈನ್ ಮಾಡ್ಕೊಳಿ ಅಂತ ಹೇಳಿದ್ನಲ್ಲ ಯಾವಾಗ್ಲೂ ಬುದ್ಧಿ ಯೋಗ ಅಂತ ಏನ್ ಗೊತ್ತಾ ನಿಮ್ಗೆ ಒಂದ್ ಐಡಿಯಾಲ್ ಇರ್ಬೇಕಷ್ಟೇ ಇನ್ ಏನ್ ತುಂಬಾ ದೊಡ್ಡದಲ್ಲ ಬುದ್ಧಿಯೋಗ ಅಂದ್ರೆ ನಿಮ್ಗೊಂದು ಆದರ್ಶ ಇರ್ಬೇಕು ನಾನು ಹೇಳಿದ್ನಲ್ಲ ಬರಿಯ ದೇವರನ್ನ ಪೂಜೆ ಮಾಡೋದು ಸಾಮಾನ್ಯ ಕರ್ಮ ಆದ್ರೆ ಬುದ್ಧಿಯೋಗದಲ್ಲಿ ಪೂಜೆ ಮಾಡೋದು ಆ ದೇವರ ಹಿಂದೆ ಭಗವಂತನಿದ್ದಾನೆ ಅನ್ನೋದೇ ಅದರ ಒಂದು ಭಾವ ಅದು ಬುದ್ಧಿ ಯೋಗದಿಂದ ಕೆಲಸ ಮಾಡೋದು ಅಂತ ಹಾಗಾದ್ರೆ ಐಡಿಯಲ್ ಹೇಗಿಟ್ಕೊಳ್ಬೇಕು ಇಫ್ ಫಾರ್ ಎಕ್ಸಾಂಪಲ್ ನೋಡಪ್ಪ ದಮ್ ಕೃಷ್ಣ ಇಲ್ಲಿ ಏನ್ ಹೇಳ್ತಿದ್ದಾನೆ ಗೊತ್ತಾ ನಿಮ್ಮ ದಿನನಿತ್ಯದ ಕೆಲಸವನ್ನ ಬುದ್ಧಿಯೋಗ ಯುಕ್ತವಾಗಿ ಮಾಡಿ ಅಂತ ಹೇಗ್ ಮಾಡೋಕ್ ಸಾಧ್ಯ ನಾವು ದಿನನಿತ್ಯದ ಕೆಲಸವನ್ನ ನಾವ್ ಒಂದ್ಸರ್ತಿ ಕಂಪ್ಯೂಟರ್ ಮುಂದೆ ಕೂತಿರ್ತೀವಿ ಒಂದ್ಸರ್ತಿ ಕೆಫೆಟೇರಿಯಾದಲ್ಲಿ ಇರ್ತೀವಿ ಇನ್ನೊಂದ್ಸರ್ತಿ ಇನ್ನೊಂದ್ ಕಡೆ ಇರ್ತೀವಿ ಮತ್ತೆಲ್ಲ ಬೇರೆ 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 ಕಡೆ ಕೆಲಸ ಮಾಡ್ತಿರ್ತೀವಿ ನಾವು ಎಲ್ಲ ಕಡೆ ಬುದ್ಧಿ ಯೋಗವನ್ನ ಅಪ್ಲೈ ಮಾಡುವ ಅಂದ್ರೆ ಹೇಗ್ ಸಾಧ್ಯ ಅಲ್ವಾ ಇದು ಹೇಗ್ ಸಾಧ್ಯ ಅಂತ ಹೇಳ್ತೀನಿ ಇಲ್ ನೋಡಿ ನಾವೇನ್ ನಾವೇನ್ ಹೇಳಿ ಕೃಷ್ಣ ಏನ್ ಹೇಳ್ದ ನೀವೊಂದ್ ಆದರ್ಶವನ್ನ ಇಟ್ಕೊಂಡು ಕೆಲಸ ಮಾಡಿದ್ರೆ ಅದು ಬುದ್ಧಿ ಯೋಗ ಸಹಿತವಾದ ಕೆಲಸ ಆಗತ್ತೆ ಅಂತ ಹೇಳ್ದ ಏನ್ ನನ್ನ ನನ್ನ ಗೋಲ್ ಆದರ್ಶ ಏನು ಒಂದ್ ಕೋಟಿ ಸಂಪಾದನೆ ಮಾಡೋದು ನನ್ನ ಗೋಲ್ ನಿಜವಾಗ್ಲು ಸಂಪಾದನೆ ಮಾಡೇ ಮಾಡ್ತೀವಿ ಏನ್ ದೊಡ್ಡದಲ್ಲ ಅದ್ರಲ್ಲಿ ಒಂದ್ ಕೋಟಿ ಸಂಪಾದನೆ ಮಾಡಿದ್ಮೇಲೇನು ಹೋಯ್ತು ನಮ್ ಕೆಲಸ ನಿಲ್ಸ್ಬಿಡ್ತೀವ ಅಲ್ಲಿಗೆ ನಾವು ಸತ್ತ ಹಾಗೆ ಅಲ್ವಾ ನಮ್ಮ ಆದರ್ಶವನ್ನು ನಾವು ರೀಚ್ ಮಾಡಿದ್ವಿ ಅಂತ ಹೇಳಿದ್ರೆ ಅಥವಾ ನಮ್ಮ ಈ ಗುರಿಯನ್ನ ನಾವು ರೀಚ್ ಮಾಡಿದ್ವಿ ಅಂತ ಹೇಳಿದ್ರೆ ಆಮೇಲೆ ಏನು ಹೌದಲ್ವಾ ಆಯ್ತು ನಾನು ಒಂದ್ ಕೋಟಿ ಇಟ್ಕೊಳಲ್ಲಪ್ಪಾ ಒಂದ್ ಇಪ್ಪತ್ತು ಕೋಟಿ ಗೋಲ್ ಇಟ್ಕೋತೀನಿ ಇಪ್ಪತ್ ಕೋಟಿ ದುಡಿಯೋವರೆಗೂ ಕೆಲಸ ಮಾಡ್ತೀನಿ ಇಪ್ಪತ್ ಕೋಟಿ ದುಡಿದ ಮೇಲೆ ಅಲ್ವಾ ಇದು ಬಹಳ ಇಂಪಾರ್ಟೆಂಟ್ ಅದಕ್ಕೆ ಅವ್ರು ಹೇಳ್ತಾರೆ ಅದಕ್ಕೆ ನಮ್ಮಲ್ಲಿ ಆತ್ಮತತ್ವದ ಗುರಿಯನ್ನ ಕೊಡ್ತಾ ಇದ್ರು ಹಿರಿಯರು ಲೌಕಿಕದ ಗುರಿಯನ್ನ ಕೊಡ್ತಿರ್ಲಿಲ್ಲ ಲೌಕಿಕದ ಗುರಿಯನ್ನ ಮನುಷ್ಯರು ಯಾರಾದ್ರೂ ಒಂದ್ ಒಬ್ರಾದ್ರೂ ಅದನ್ನ ರೀಚ್ ಆಗಿ ಬಿಡ್ತಾರೆ ಅದಕ್ಕೆ ಏಮ್ ಹೈಯರ್ ಆತ್ಮತತ್ವದ ಗುರಿಯನ್ನ ಈಗ ನಾನ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಹೇಗ್ ನಾವು ಬೆಳಿತೀವಿ ಇದರಲ್ಲಿ ಅಂತ ಹೇಳ್ತೀನಿ ನೋಡಿ ಒಂದ್ ಸಣ್ಣ ಮಗು ನಡಿಬೇಕ ನಡಿಯಕ್ ಕಲಿಬೇಕು ತೆವಳೋದ್ ಕಲಿಬೇಕು ಅಂತ ಏನ್ ಮಾಡ್ತೀರಾ ತಾಯಂದಿರ್ ನೋಡಿದೀರ ನೀವು ಆ ಮಗು ಆಸೆ ಪಡುವಂತ ವಸ್ತುವನ್ನ ಆ ಮಗುವಿನಿಂದ ದೂರ ಇಡ್ತಾರೆ ಅಲ್ವಾ ಆ ವಸ್ತುವನ್ನ ಪಡೆಯೋದಿಕ್ಕೋಸ್ಕರವಾದ್ರೂ ಮಗು ತೆಳ್ಕೊಂಡು 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 ಎದ್ ನಿಲ್ಲಕ್ ಪ್ರಯತ್ನ ಮಾಡಿ ಬಂದು ಮೋಡಿ ಆ ವಸ್ತು ಕಡೆ ಹೋಗುತ್ತೆ ಅಮ್ಮ ಏನ್ ಮಾಡ್ತಾಳೆ ಗೊತ್ತಾ ಇನ್ ಸ್ವಲ್ಪ ದೂರ ಇರ್ತಾಳೆ ಅದು ಇನ್ ಸ್ವಲ್ಪ ನಡಿಯೋದ್ ಕಲಿಯುತ್ತೆ ಇನ್ ಸ್ವಲ್ಪ ದೂರ ಇರ್ತಾಳೆ ಇನ್ ಸ್ವಲ್ಪ ನಡೆಯೋದ್ ಕಲಿಯುತ್ತೆ ಈ ಪ್ರಾಸೆಸ್ ಪ್ರಾಸೆಸ್ ಇಟ್ ಸೆಲ್ಫ್ ಅದೇ ನಮಗೆ ಗ್ರೋತ್ ಅನ್ನ ಕೊಡೋದು ಯೋಚನೆ ಮಾಡಿ ಒಂದು ಕೋಟಿ ಏಮ್ ಇಟ್ಕೊಂಡ್ರೆ ಅಲ್ಲ ಒಂದು ಕೋಟಿ ಆದ್ಮೇಲೆ ನಾವು ಸುಮ್ನ ಆಗ್ಬಿಡ್ತೀವಿ ನಮ್ಗೆ ಅಲ್ಲಿ ನೆಕ್ಸ್ಟ್ ಗ್ರೋತ್ ಇರೋದಿಲ್ಲ ಆದ್ರೆ ಯಾವಾಗ ನಮ್ಮ ಆದರ್ಶ ಐಡಿಯಲ್ ತುಂಬಾ ಎತ್ತರಕ್ಕಿರುತ್ತೋ ಆ ಎತ್ತರಕ್ಕೆ ಜಿಗಿಬೇಕು ಅನ್ನೋ ದೃಷ್ಟಿಯಲ್ಲಾದ್ರೂ ನಾವು ಎತ್ತರಕ್ಕೆ ಏರ್ತಾ ಇರ್ತೀವಿ ದಟ್ ಇಸ್ ವಾಟ್ ಗ್ರೋತ್ ಅಂತ ಅಲ್ವಾ ಯಾವಾಗ್ಲೂ ಕೈಗ್ ಸಿಗೋ ಅಂತ ಏಮ್ ಇಟ್ಕೊಂಡ್ಬಿಟ್ರೆ ಕೈಕ್ ಸಿಗೋ ಅಂತ ಐಡಿಯಲ್ ಇಟ್ಕೊಂಡ್ಬಿಟ್ರೆ ನಾವು ಬೆಳೆಯೋದಿಲ್ಲ ಕೈಗೆ ಸಿಗದೆ ಇರುವಂತ ಬಹಳ ಕಷ್ಟವಾಗಿರುವಂತ ಐಡಿಯಲ್ ನ ಏಮ್ನ ಇಟ್ಕೊಂಡ್ರೆ ನಾವ್ ಅದರ ಹತ್ರ ಹೋಗ್ತಾ 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 ನಾವು ಬೆಳಿತಿರ್ತೀವಿ ನಾವು ಇನ್ಸೈಡ್ ಗ್ರೋತ್ ಆಗ್ತಾ ಇರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಅಂತ ಕೃಷ್ಣ ಹೇಳ್ತಾನೆ ಅದರಿಂದ ಮತ್ತೆ ಇನ್ನೊಂದು ಇಲ್ಲಿ ಪದ ಉಪಯೋಗಿಸ್ತಾನೆ ಏನು ಕೃಪಣಾ ಫಲಹೇತು ಯಾರು ಫಲದ ಆಸೆಯಿಂದ ಕೆಲಸ ಮಾಡ್ತಾರೋ ಅವ್ರು ಕೃಪಣರು ಅಂತ ಹೇಳ್ತಾರೆ ಅಂದ್ರೆ ಅವನ್ ಸಾಮಾನ್ಯದವನು ಅಂತ ಹೇಳ್ತಾನೆ ಕೃಷ್ಣ ಇಲ್ಲಿ ಇಲ್ಲಿ ಏನ್ ಹೇಳ್ತಿದ್ದಾನೆ ಅದಕ್ಕೆ ನೋಡಿ ನೀವು ತಮ್ಮ ನೀವ್ ಇದ್ರೆಲ್ಲ ಹೋಮ ಎಲ್ಲ ಗಮನಿಸಿದ್ದೀರಾ ಹೋಮ ಮಾಡ್ಬೇಕಾದ್ರೆ ನಮ್ ವೈದಿಕ ಪರಂಪರೆಯಲ್ಲಿ ಅವ್ರು ಹೇಳ್ಕೊಡ್ತಾರೆ ನೀವ್ ಯಾವತ್ತಾದ್ರು ಯೋಚನೆ ಮಾಡಿರ್ಬೇಕು ಇದು ಯಾಕೆ ಹೇಳ್ತಾರೆ ಅಂತ ಇದಮ್ ನಮ್ ಅಮ್ಮ ಅಂತ ಹೇಳ್ತಾರೆ ಹೌದಲ್ವಾ ಹಾಗಂದ್ರೆ ಅರ್ಥ ಏನ್ ಗೊತ್ತಾ ಇದು ನನ್ನದಲ್ಲ ಅಂತ ಅವ್ರ ಅರ್ಚಕ್ರೆ ಹೇಳ್ಬಿಡ್ತಾರೆ ಆಕ್ಚುಲಿ ನಾವ್ ಹೇಳ್ಬೇಕಾದ್ರೂ ಅವ್ರು ನಮ್ಗೆ ಹೇಳ್ಕೊಡ್ಬೇಕು ಇದಂ ನಮ್ಮ ಅಂತ ಹೇಳಿ ಅಂತ ಅವ್ರು ನಾನ್ ಅದನ್ನ ಯಜ್ಞ ಅಂತ ಹೇಳೋದು ಯಾವುದು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾವ ಅದ್ ಮುಂದೆ ಕೃಷ್ಣ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾನೆ ಫಲಾಪೇಕ್ಷೆ ಇಲ್ಲದ ಮಾಡದೆ ಇಲ್ಲದೆ ಮಾಡುವಂತ ಕೆಲಸವನ್ನ ಯಜ್ಞ ಅಂತೀವಿ ಅಂತ ಅದಕ್ಕೆ ನಾವು ಹೋಮ ಮಾಡ್ಬೇಕಾದ್ರೆ ಅರ್ಚಕರ ಏನ್ ಹೇಳ್ಕೊಡ್ತಾರೆ ನೀವ್ ಇದನ್ನ ಹೇಳಿ ಏನು ಇದಂ ನ ಅಮ್ಮ ಇದು ನನ್ನದಲ್ಲ ಸರ್ತಿ ನೀವ್ ಆಹುತಿ ಮಾಡ್ಬೇಕಾದ್ರೆ ಇದಂ ನಮ್ ಇದು ನನ್ನದಲ್ಲ ಈ ಭಾವನೆಯಲ್ಲಿ ಕೆಲಸ ಮಾಡ್ಬೇಕು ಎಷ್ಟು ಅದ್ಭುತ ನೋಡಿ ನಮ್ಮ ಸಂಸ್ಕೃತಿ ಎಷ್ಟು ಅದ್ಭುತ ನಮ್ ಪೂರ್ವಜರು ನಮ್ಗೆ ಹಾಕಿಕೊಟ್ಟ ರೀತಿ ಆದ್ರೆ ಇದಂ ನಮ್ಮಮ್ಮ ಅಂತ ಅರ್ಚಕರ್ ಹೇಳಿದ್ರು ನಾನು ಕೇಳ್ದೆ ಅವತ್ ಸಾಯಂಕಾಲ ಮರ್ತೋದೆ ಇದಂ ನಮ್ಮಮ್ಮ ಅಂತ ಯಾಕೆ ಹೇಳ್ತಾರೆ ಅದ್ರ ಹಿಂದಿರುವಂತ ತತ್ವ ಏನು ನಾ ಹೇಳ್ತೀನಿ ಪ್ರತಿಯೊಂದು ನಮ್ಮ ವೈದ್ಯಕ ಆಚರಣೆಯ ಹಿಂದಿರುವಂತ ತತ್ವವನ್ನ ಹುಡುಕಿದ್ರೆ ಅದರಷ್ಟು ವಂಡರ್ಫುಲ್ ಥಿಂಗ್ ಮತ್ತಿ ಇನ್ನೊಂದಿರೋದಿಲ್ಲ ಅದನ್ನ ಹುಡ್ಕೋಕ್ ಟೈಮ್ ಇಲ್ಲ ರೀ ನಾಳೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಒಂಬತ್ತು ಗಂಟೆಗೆ ಲಾಗಿನ್ ಮಾಡ್ಬೇಕು ನಾ ನಿಮ್ ಇದನ್ ನಮ್ಮಅಮ್ಮ ಹುಡ್ಕೋದು ನನಗೇನು ಪ್ರಯೋಜನ ಅದ್ರಿಂದ ಇದಮ್ ನಮ್ಮಮ್ಮ ಕಟ್ಕೊಂಡು ನನ್ಗೆ ಏನ್ ಪ್ರಯೋಜನ ನಾನು ಬೆಳಿಗ್ಗೆ ನಾನು ಒಂಬತ್ ಗಂಟೆಗೆ ಲಾಗಿನ್ ಮಾಡ್ಬೇಕು ಇದಮ್ ನಮ್ಮಮ್ಮ ಬಂದೇನಾದ್ರೂ ಲಾ ಈ ಈ ಯಾವಾಗ ಇಲ್ ಅಲ್ ಯಾವಾಗವರೆಗೂ ನಮ್ಗೆ ಈ ಮೆಂಟಾಲಿಟಿ ಇರುತ್ತೋ ಅಲ್ಲಿವರೆಗೂ ನಾವು ಸಾಮಾನ್ಯರೇ ಆಗಿರ್ತೀವಿ ವಿವೇಕಾನಂದರು ಇದನ್ ಬಗ್ಗೆ ತುಂಬಾ ಅವರು ಭಾರತಕ್ಕೆ ಬಂದ್ಮೇಲೆ ಬಹಳಷ್ಟು ದನ್ ಸ್ಟ್ರೆಸ್ ಮಾಡಿದ್ರು ನಿನ್ನ ಜೀವನ ಈ ರೀತಿ ಫಲಕಾರಿ ಆಗದೆ ಹೋಗ್ಬಾರ್ದು ನಿನ್ನ ಆದರ್ಶ ಯಾವಾಗ್ಲೂ ಎತ್ತರಕ್ಕಿರ್ಬೇಕು ಅದನ್ನ ಹೇಳ್ಕೊಟ್ಟವರು ಭಾರತೀಯರು ಆದ್ರೆ ಭಾರತೀಯರೇ ಇವತ್ತು ಅದನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎಷ್ಟು ನಾವು ದುರದೃಷ್ಟ ವ್ಯವಸ್ಥೆ ನಾವು ದುರದೃಷ್ಟಕರವಾಗಿದ್ದೀವಿ ಇದ್ದೀವಿ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ ಆಮೇಲೆ ಬುದ್ಧವು ಶರಣ ಮನ್ ಬಿಚ್ಚ ಅದೆಲ್ಲ ಹೇಳಿದೆ ಪೂಜೆ ನಾನು ಹೇಳಿದ್ನಲ್ಲ ಅದೇ ಸಾಮಾನ್ಯವಾಗಿ ಪೂಜೆ ಮಾಡೋದು ಸಾಮಾನ್ಯ ಪೂಜೆ ಆದ್ರೆ ಬುದ್ಧವು ಶರಣ ಅನ್ವಿಚ್ಛ ಬುದ್ಧಿ ಯೋಗದಿಂದ ಪೂಜೆ ಮಾಡೋದೇನ್ ಗೊತ್ತಾ ಇದ್ರ ಹಿಂದೆ ಇರೋ ತತ್ವಕ್ಕೆ ಪೂಜೆ ಮಾಡ್ತಿದ್ದೀನಿ ಅನ್ನೋದು ಬುದ್ಧಿ ಯೋಗದ ಪೂಜೆ ಅದನ್ನ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾನೆ ಐವತ್ತನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಬುದ್ಧಿಯುಕ್ತೋ ಜಹಾತೀತ ಉಭಯ ಸುಕೃತ ದುಷ್ಕೃತೆ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ ಇದು ಬಹಳ ದೊಡ್ಡ ವರ್ಡ್ ಮತ್ತೆ ಅಂಡರ್ಲೈನ್ ಯೋಗ ಕರ್ಮಸು ಕೌಶಲಂ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ ನಾವೆಲ್ಲ ಡೈರಿನಲ್ಲಿ ಈ ಫ್ರೇಜಸ್ ನ ಬರ್ದಿಟ್ಕೊಳ್ಬೇಕು ಯೋಗ ಕರ್ಮಸು ಕೌಶಲಂ ಯೋಗಸ್ತಂ ಕುರು ಕರ್ಮಾಣಿ ಸಮತ್ವಂ ಯೋಗ ಮುಚ್ಚತೆ ಇದೆಲ್ಲ ಬ್ಯೂಟಿಫುಲ್ ಫ್ರೇಜಸ್ ನಾವ್ ಯಾವಾಗಲಾದ್ರು ಸಮಯ ಸಿಕ್ಕಿದಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಓದ್ಬೇಕು ಓದ್ಕೊಂಡು ಹೋಗ್ಬೋದು ಸಮಯ ಸಿಕ್ಕಿದಾಗ ಅಂತ ಅದಕ್ಕೆ ಹೇಳಿದ್ ನಾನ್ ಆ ರೀತಿ ಬಹಳ ಇಂಪಾರ್ಟೆಂಟ್ ಸಮತ್ ಯೋಗ ಕರ್ಮಸು ಕೌಶಲಂ ಇದು ಪದ ಪದಾರ್ಥ ಹೀಗಿದೇನು ಬುದ್ಧಿಯಿಂದ ಕೂಡಿದವನು ಪಾಪ ಪುಣ್ಯಗಳೆರಡನ್ನೂ ಇಲ್ಲಿಯೇ ಬಿಡುವನು ನೋಡಿ ಕೃಷ್ಣ ಮತ್ತೆ ಮತ್ತೆ ಜಯ ಅಪಜಯ ಪಾಪ ಪುಣ್ಯ ಸಿದ್ಧಿ ಅಸಿದ್ಧಿ ಇದನ್ನ ಇದನ್ನೇ ಹೇಳ್ತಿದ್ದಾನೆ ಇದ್ರ ಬ್ಯೂಟಿ ನಾನು ಈ ಶ್ಲೋಕದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಪ್ರಯತ್ನ ಮಾಡ್ತೀನಿ ಕೃಷ್ಣ ಹೇಳ್ತಾನೆ ಬುದ್ಧಿಯಿಂದ ಕೂಡಿದವನು ಪಾಪ ಪುಣ್ಯಗಳೆರಡನ್ನೂ ಇಲ್ಲಿಯೇ ಬಿಡುವನು ಆದ ಕಾರಣ ಯೋಗಕ್ಕಾಗಿ ಪ್ರಯತ್ನ ಪಡು ಕರ್ಮ ಕೌಶಲವೇ ಯೋಗ ಅಂತ ನಾ ನಾರ್ಮಲ್ ಏನ್ ತಿಳ್ಕೊಳ್ತೀವಿ ಗೊತ್ತಾ ಯೋಗ ಅಂತ ಹೇಳಿದ್ರೆ ಈಗ ಮುದ್ರೆ ಹಾಕೊಂಡು ನಾವು ಧ್ಯಾನ ವ್ಯವಸ್ಥೆಯಲ್ಲಿ ಇಟ್ಕೊಂಡು ಓಂಕಾರವನ್ನು ಜಪ ಮಾಡ್ತಾ ಇರೋದು ಒಂದು ಯೋಗಿಯ ಲಕ್ಷಣ ಅಂತ ಹೇಳ್ತೀವಿ ಕೃಷ್ಣ ಆಗ ಹೇಳ್ತೇಲ್ಲ ಕರ್ಮವನ್ನ ಕುಶಲತೆಯಿಂದ ಮಾಡೋದೇ ಯೋಗ ಅಂತ ಹೇಳ್ತಿದ್ದಾನೆ ಎಷ್ಟು ಅದ್ಭುತ ಕೃಷ್ಣನ ಅದಕ್ಕೆ ಅವನ ಅವನೊಬ್ಬ ರೆವಲ್ಯೂಷನರಿ ಕೃಷ್ಣನ ದೇವರಂತ ನೋಡ್ಬೇಡಿ ಅವನೊಬ್ಬ ರೆವಲ್ಯೂಷನರಿ ನಮ್ಮ ಬದುಕನ್ನ ಹಸನಾಗಿಸ್ಲಿಕ್ ಬಂದಂತ ಒಂದು ದೊಡ್ಡ ಒಂದು ಒಂದು ದೀಪದ ಪ್ರಜ್ವಲ ಒಂದು ಬೆಳಕು ಅಂತ ನಾವು ನೋಡ್ಕೊಳ್ಬೇಕು ಕೃಷ್ಣನ ಯಾವಾಗ್ಲೂ ಅದನ್ನ ಹೇಳ್ತಾನೆ ಇದು ಹೇಗೆ ಅಂತ ಹೇಳಿದ್ರೆ ನಮಗೆ ಡೌಟ್ ಆಗುತ್ತೆ ಏನಂದ್ರೆ ನಾವ್ ಏನಾದ್ರೂ ಫಲಾಪೇಕ್ಷ ಇಲ್ಲದೆ ಇದ್ರೆ ನಾವ್ ಮಾಡೋ ಕೆಲ್ಸದ ಕ್ವಾಲಿಟಿ ಕಡಿಮೆ ಆಗ್ಬಿಡುತ್ತಾ ಅಂತ ಹೌದಲ್ವಾ ಈಗ ನನಗೆ ಫಲಾಪೇಕ್ಷೆ ಗೊತ್ತಾ ಸತ್ಯನಾರಾಯಣ ಪೂಜೆ ಮಾಡೋದು ಯಾಕೆ ಏನೋ ಒಂದು ಫಲ ಇಟ್ಕೊಂಡು ಏನೋ ಒಂದು ಫಲದ ಅಪೇಕ್ಷೆ ಇಟ್ಕೊಂಡು ಆ ಫಲದ ಅಪೇಕ್ಷೆನೆ ಇಲ್ಲ ಅಂತ ಅನ್ಕೊಳ್ಳಿ ನಾವು ನಿಜವಾಗ್ಲೂ ಭಕ್ತಿಯಿಂದ ಪೂಜೆ ಮಾಡ್ತೀವ ಯೋಚನೆ ಮಾಡಿ ನಮ್ಗೆ ಪೂರ್ತಿ ಭಕ್ತಿ ಎಲ್ಲಿರುತ್ತೆ ಗೊತ್ತಾ ಸತ್ಯನಾರಾಯಣ ಸ್ವಾಮಿ ಮೇಲೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಈ ವ್ರತ ಮಾಡೋದ್ರಿಂದ ನನಗೆ ಆ ಫಲವನ್ನು ಕೊಡು ಈ ವ್ರತ ಮಾಡೋದ್ರಿಂದ ಈ ಫಲವನ್ನು ಕೊಡು ಬಹಳ ಇದೇ ಪೂರ್ತಿ ದಿನ ಚಿಂತೆ ಮಾಡ್ತಿರ್ತೀವಿ ಯಾಕೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಿದ್ರಿ ಇಲ್ಲ ನಮ್ಗೆ ಈಗ ಕೆಲ್ಸ ಆಗ್ಬೇಕಿತ್ತು ಅಂದ್ರೆ ಬ್ರೈಟ್ ಸಿಸ್ಟಮ್ ಅದು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರೆ ಸತ್ಯನಾರಾಯಣ ಸ್ವಾಮಿ ನಮ್ಗೆ ಅದು ಮಾಡ್ಕೊಡ್ಬೇಕು ಅಂತ ಇದು ಬುದ್ಧಿ ಯೋಗ ಯುಕ್ತವಲ್ಲದ ಕರ್ಮ ಅಂತ ಕೃಷ್ಣ ಹೇಳ್ತಿದ್ದನ್ಸೋ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಡಿಮೆ ಆಗೋದಿಲ್ಲ ನೀವು ಫಲಾಪೇಕ್ಷೆ ಬಿಡೋದ್ರಿಂದ ಕ್ವಾಲಿಟಿ ಅಂತೂ ಏನು ಕಡಿಮೆ ಆಗೋದಿಲ್ಲ ಅಂತ ಹೇಗೆ ನಾನು ಇದನ್ನ ಅರ್ಥ ಮಾಡ್ಕೊಳ್ಳೋದು ಗೊತ್ತ ನೋಡಿ ಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಿದ್ರೆ ನಿಜವಾಗ್ ನಡೆದಿದ್ ಘಟನೆ ಇದನ್ನ ನಮ್ ಹೈಸ್ಕೂಲ್ ಮೇಷ್ಟ್ರು ಹೇಳ್ತಾ ಇದ್ರು ಹೈಸ್ಕೂಲ್ ಮೇಷ್ಟ್ರು ಅವರು ಅವ್ರು ಮೂರ್ನಾಲ್ ಸುಮಾರು ಹತ್ತದೈದು ವರ್ಷದಿಂದ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾರೆ ಹೌದಲ್ವಾ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿದ್ ಮೇಸ್ಟ್ ಗೆ ಒಬ್ಬ ಸ್ಟೂಡೆಂಟ್ ಇದ್ದ ಇವನ್ ಏನ್ ಮಾಡ್ದ ಗೊತ್ತಾ ಒಂದ್ಸತಿ ಎಕ್ಸಾಮ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಫೇಲ್ ಆದ ಅವ್ನ್ ಹೇಳ್ದ ಮೇಸ್ಟ್ ಹೇಳಿದ್ರು ಹೋಗೋ ಇನ್ನೊಂದ್ಸತಿ ಕಟ್ಕೊಳ್ಳೋ ಎಕ್ಸಾಮ್ ಬರೀ ಅಂತ ಹೇಳಿದ್ರು ಸೆಕೆಂಡ್ ಟೈಮ್ ಕಟ್ಟದ ಅಲ್ಲೂ ಫೇಲ್ ಆದ ಥರ್ಡ್ ಟೈಮ್ ಕಟ್ಟ ಅಲ್ಲೂ ಫೇಲ್ ಆದ ನಾಲ್ಕನೇ ಸತಿ ಕಟ್ಟದ ಅಲ್ಲೂ ಫೇಲ್ ಆದ ಅವ್ನು ಒಂದ್ಸತಿ ಮೇಸ್ಟ್ರಿಗೆ ಫೋನ್ ಮಾಡಿ ಇದನ್ನ ನಮ್ ಮೇಸ್ಟ್ರು ಪಾಠ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ನಮ್ಗೆ ಅಂತ ಮೇಸ್ಟ್ರು ಸಿಕ್ಕಿದ್ ಪುಣ್ಯ ಅಂತ ಅನ್ಕೊಳ್ಬಹುದು ಅವ್ರು ಪಾಠ ಮಾಡ್ಬೇಕಾದ್ರೆ ಹೇಳ್ತಿದ್ ನೋಡಿ ಹಿಂಗ್ ನನಗೆ ನಾಲ್ಕನೇ ಸತಿ ಫೋನ್ ಮಾಡಿ ಹೇಳ್ದ ಮೇಸ್ಟ್ರೆ ನಾನ್ ನಾಲ್ಕ್ ಸತಿ ಎಕ್ಸಾಮ್ ಬರಿದ್ರು ಯಾಕೋ ಪಾಸ್ ಆಗ್ತಿಲ್ಲ ಮೇಸ್ಟ್ರೆ ಅದಕ್ಕೆ ಒಂದ್ ನಿರ್ಧಾರಕ್ಕೆ ಬಂದಿದೀನಿ ಅಂತ ಏನ್ ನಿರ್ಧಾರಕ್ಕೆ ಬಂದಿದ್ಯಾ ನಾಳೆ ಸೂಸೈಡ್ ಮಾಡ್ಕೊಬೇಕಂತ ಅನ್ಕೊಂಡಿದೀನಿ ಮೇಸ್ಟ್ರೆ ಅಂತ ಹೇಳಿದ್ ಮೇಸ್ಟ್ ಏನ್ ನನ್ನಂತ ಹೋಗೋ ಸೂಸೈಡ್ ಮಾಡ್ಕೊ ಹೋಗಂತ ಏನ್ ಎನ್ ಹಿಂಗಂತೀರಾ ನಾನು ನೀವ್ ಎಷ್ಟು ನನಗೆ ಸ್ಫೂರ್ತಿ ಕೊಟ್ಟಿದ್ದೀರಿ ನಾಲ್ಕ್ ಸತಿ ಎಕ್ಸಾಮ್ ಬರೋ ಬರಿ ಅಂದಿದ್ದೀರಿ ಈಗ ನೋಡಿದ್ರೆ ಸೂಸೈಡ್ ಮಾಡ್ಕೋತೀನಿ ಅಂದ್ರೆ ಹೂವು ಮಾಡ್ಕೋ ಹೋಗುವ ಅಂತ ಹೇಳ್ತೀರಾ ನಿಮ್ಗೆ ಏನು ಅನ್ನಿಸ್ತಿರೋ ತರ ಏನ್ ಅನ್ನಿಸ್ಬೇಕು ನಾನು ಇದನ್ನ ಎದುರಿಸ್ತೀನಿ ಜೀವನವನ್ನ ಎದುರಿಸಿ ನಿಲ್ತೀನಿ ಅಂತ ಹೇಳಿದ್ರೆ ನಾನು ನಿನ್ಗೆ ಏನಾದ್ರು ಒಂದು ಸೊಲ್ಯೂಷನ್ ಕೊಡ್ಬೋದು ಅದ್ ಬಿಟ್ಬಿಟ್ಟು ನಾನ್ ಸೂಸೈಡ್ ಮಾಡ್ಕೋತೀನಿ ಅಂದ್ರೆ ಹೋಗ್ ಮಾಡ್ಕೊ ನಾನೇನ್ ಮಾಡಕ್ಕಾಗತ್ತೆ ಅಂತ ಹೇಳಿದ್ರಂತೆ ಇದೊಂದು ದೊಡ್ಡ ಪಾಠ ನಮಗೆ ನಾವು ಜೀವನ ಎದುರಿಸ್ತೀವಿ ಅಂತ ನಿಂತ್ಕೊಂಡಾಗ ನಮಗೆ ಎಲ್ಲ ಕಡೆಯಿಂದ ಸಹಾಯ ಒದಗಿ ಬರುತ್ತೆ ವಿವೇಕಾನಂದರಿಂದ ನಾವ್ ಈ ಪಾಠವನ್ನ ಕಲಿಬೇಕು ಅವ್ರು ಅಮೆರಿಕಾಗ ಹೋದಾಗ ಯಾರ ಸಹಾಯ ಸಹಾಯವೂ ಇಲ್ಲದೆ ಇದ್ದಾಗ ರಾತ್ರಿ ಅವ್ರು ಟ್ರೈನಿಂದ ಒಂದು ಬಾಕ್ಸ್ ನಲ್ಲಿ ಮಲಗಿದ್ದಾಗ ಹೇಗೆ ಅವ್ರಿಗೆ ದೈವ ಸಹಾಯ ಒದಗಿ ಬಂತು ನೋಡಿ ಆದ್ರೆ ಅವ್ರು ಎಷ್ಟು ಅವರ ಗುರಿಯ ಕಡೆ ಅವ್ರಿಗೆ ಒಂದ್ ಆ ಶ್ರದ್ಧೆ ಎಷ್ಟಿತ್ತು ಆ ಕನ್ವಿಕ್ಷನ್ ಎಷ್ಟಿತ್ತು ಅಂದ್ರೆ ಆ ಪ್ರಕೃತಿಯೇ ಅವ್ರಿಗೆ ಸಹಾಯ ಮಾಡೋಕೆ ವಿಭಶಲಾಗ್ಬಿಟ್ಲು दैववे विवेकानंदرك ಸಹಾಯ ಮಾಡೋಕೆ ವಿವಶವಾಯಿತು ಅಂತ ನನ್ನ ಭಾವನೆ ಅಷ್ಟು ಕನ್ಡಕ್ಷನ್ ನಮ್ಮಲ್ಲಿ ಇರಬೇಕು ಅದಕ್ಕೆ ಹೇಳ್ತಾರಲ್ಲ ಬಹಳ ಅದ್ಭುತವಾಗಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಹಿಂದಿಯಲ್ಲಿ ಹೇಳ್ತಾರೆ ಅವರು ಹೇಳ್ತಾರೆ ಏ ಮತ್ ಕಹೋ মুশಕಿಲೆ سے ಸಾರಿ ಏ ಮತ್ ಕಹೋ ભગવાન سے মুশಕಿಲೆ badi hai ಹೇಳ್ತಾರೆ ಏ ಮತ್ ಕಹೋ ભગવાન سے میرے মুশಕಿಲೆ badi hai بلکہ जाकर ಏ ಕಹೋ মুশಕಿಲೆ سے میرے ભગવાન بڑا ہے ಅಂತ ಹೋಗಿ ಕಷ್ಟಗಳಿಗೆ ಹೇಳು ನನ್ನ ಭಗವಂತ ದೊಡ್ಡವನಿದ್ದಾನೆ ದಯಾಮಯ ಇದ್ದಾನೆ ನೀನ್ ಏನು ಮಾಡ್ಲಿಕ್ಕಾಗಲ್ಲ ಅಂತ ಆದ್ರೆ ನಾವು ಉಲ್ಟಾ ಮಾಡ್ತೀವಿ ಪ್ರತಿ ಸರ್ತಿ ಶ್ರೀಮಾತೆಯವ್ರ ಮುಂದೆ ನಿಂತ್ಕೊಂಡ್ ಅಮ್ಮ ನನ್ಗೆ ಈ ಕಷ್ಟ ಇದೆ ಅಮ್ಮ ನನಗೆ ಆ ಕಷ್ಟ ಇದೆ ಅಮ್ಮ ನನಗೆ ಅದೇ ನೀವ್ ಯಾಕೆ ಕಷ್ಟ ಕೇಳಲ್ಲ ನನಗೊಬ್ಳು ತಾಯಿ ಇದ್ದಾರೆ ಶ್ರೀಮಾತೆಯವರು ಅದನ್ನೇ ಹೇಳಿದಲ್ವಾ ನಿನ್ ಯಾವಾಗ್ಲೂ ಕಷ್ಟ ಅನ್ನಿಸ್ದಾಗ ನಿನ್ಗೆ ಯಾವಾಗ್ಲೂ ಒಂದು ನಿರಾಶಾ ಭಾವ ಕಾಡ್ದಾಗ ನಿನಗ್ ನೀನು ಮನಸ್ಸಲ್ಲಿ ಸ್ಥೈರ್ಯ ತನ್ಕೋ ನನಗೊಬ್ಳು ತಾಯಿ ಇದ್ದಾಳೆ ಅಂತ ಕಷ್ಟಗಳು ತಾನೇ ಹೋಗುತ್ತೆ ಅಂತ ಆದ್ರೆ ಯಾವತ್ತಾದ್ರೂ ನಾವ್ ಅದನ್ನ ಅಪ್ಲೈ ಮಾಡಿದೀವ ನಮಗ್ ಕಷ್ಟ ಬಂದ ತಕ್ಷಣ ಅಮ್ಮ ನನಗ್ ಕಷ್ಟ ಈ ಕಷ್ಟ ಅಮ್ಮ ಆ ಕಷ್ಟ ಅಮ್ಮ ನನ್ಗೆ ಈ ಕಷ್ಟ ಅಂತ ಹೋಗಿ ಕೇಳ್ಕೊತೀವಿ ಅದಕ್ಕೆ ಎ ಮತ್ ಕಹೋ ಮುಷ್ಕಿಲೇ ಏ ಮತ್ ಕಹೋ ಭಗವಾನ್ ಸೇ ಕಿ ಮೇರೆ ಮುಷ್ಕಿಲೆ ಬಡಿ ಹೇ ಬಲ್ಕಿ ಜಾಕರ್ ಕಹೋ ಮುಷ್ಕಿಲೇ ಸೇ ಮೇರೆ ಭಗವಾನ್ ಬಡಾ ಹೇ ನನ್ನ ಭಗವಂತ ದೊಡ್ಡವನು ನನ್ನ ಭಗವಂತ ದಯಾಮಯ ಅವನ ದಯೆಯ ಮುಂದೆ ಅವನ ಕರುಣೆಯ ಮುಂದೆ ನೀನ್ ಯಾವತ್ತೂ ನಿಲ್ಲಿಕ್ ಸಾಧ್ಯನೇ ಇಲ್ಲ ಅಂತ ನಾವು ಕಷ್ಟಗಳಿಗೆ ಹೇಳ್ಬೇಕಂತ ಅದು ಬಹಳ ಇಂಪಾರ್ಟೆಂಟ್ ಮತ್ತೆ ಇದ್ ಹೇಗ್ ಅನ್ಫೆ ಅನ್ಸೆಲ್ಫಿಶ್ನೆಸ್ ಇಟ್ಕೊಂಡ್ರೆ ನಮ್ ವರ್ಕ್ ಕ್ವಾಲಿಟಿ ಕಡಿಮೆ ಆಗ್ಬಿಡುತ್ತೆ ಅಂತ ನಮ್ ಡೌಟ್ ಅಲ್ವಾ ಆಗಲ್ಲ ಅದು ಉಲ್ಟಾ ಆಗತ್ತೆ ಅಂತ ಹೇಳ್ತೀನಿ ಈಗ ನಿಮ್ಗೊಂದು ಸರ್ಜನ್ ಎಕ್ಸಾಂಪಲ್ ಕೊಡ್ತೀನಿ ಹ್ಮ್ ಸರ್ಜನ್ ನ ನೀವೊಂದು ಭಾವಿಸ್ಕೊಳ್ಳಿ ಸರ್ಜನ್ ಪ್ರತಿದಿನ ಎಷ್ಟು ಕೆಲಸ ಮಾಡ್ತಿರ್ತಾರೆ ಅಲ್ವಾ ಸುಮಾರು ಆಪರೇಷನ್ ಮಾಡ್ತಾರೆ ಅವ್ರು ಆಪರೇಷನ್ ಮಾಡ್ಬೇಕಾದ್ರೆ ಈ ವ್ಯಕ್ತಿಯನ್ನ ಬದುಕಿಸ್ಬೇಕು ಅಥವಾ ಈ ವ್ಯಕ್ತಿಯನ್ನ ಸಾಯಿಸ್ಬೇಕು ಅನ್ನೋ ಭಾವನೆಯಲ್ಲಿ ಆಪರೇಷನ್ ಮಾಡೋದಿಲ್ಲ ತನ್ನ ಕರ್ತವ್ಯ ನಿಷ್ಠೆಯಿಂದ ಅವ್ರು ಆಪರೇಷನ್ ಮಾಡ್ತಾರೆ ಹೌದಲ್ವಾ ಎಲ್ಲ ಸರ್ಜನಿಗೂ ವ್ಯಕ್ತಿಯನ್ನ ಬದುಕಿಸ್ಬೇಕು ಅನ್ನೋದೇ ಆಸೆ ಇರುತ್ತೆ ಹಾಗಂತ ಕ್ರಿಟಿಕಲ್ ಆಪರೇಷನ್ ಇದ್ದಾಗ ಅವರೇ ಬಂದು ಹೇಳ್ತಾರಲ್ವಾ ಅವ್ರಿಗೆ ಗೊತ್ತಿರುತ್ತೆ ಏನು ಹಾಗಂತ ಇದು ಇನ್ ನನ್ ಕೈಯಿಂದ ಆಗೋದಿಲ್ಲ ಅಂದಾಗ ಆಪರೇಷನ್ ಮಾಡೋದು ನಿಲ್ಸಲ್ಲ ಅಥವಾ ನನ್ ಕೈಯಿಂದ ಆಗುತ್ತೆ ಅಂದಾಗ ತಾನೇ ಮಾಡಿದ್ದು ಅಂತಾನು ಹೇಳಲ್ಲ ಅವ್ನು ಸುಮ್ಮನೆ ತನ್ನ ಕರ್ತವ್ಯ ನಿಷ್ಠೆಯಿಂದ ಮಾಡ್ತಾನೆ ಅದಕ್ಕೆ ಹೇಳ್ತೀನಿ ಕೇಳಿ ಅಕಸ್ಮಾತ್ ಆಪರೇಷನ್ ಮಧ್ಯದಲ್ಲಿ ವ್ಯಕ್ತಿ ಸತ್ ಹೋದ್ರೆ ಅವನ್ ನಾನು ಮರ್ಡರ್ ಮಾಡಿದ್ದೀನಿ ಅನ್ಕೊಳ್ಳೋದಿಲ್ಲ ಯಾಕೆ ಗೊತ್ತಾ ಫಲದ ಅಪೇಕ್ಷೆ ಇಲ್ಲದೆ ತನ್ನ ಕರ್ತವ್ಯವನ್ನ ನಿರ್ವಹಿಸಿದ ಸರ್ಜನ್ನು ತನ್ನ ಸರ್ಜರಿಯ ಮಧ್ಯೆ ಒಬ್ಬ ವ್ಯಕ್ತಿ ತೀರಿ ಹೋದ್ರೆ ಅದು ಅವನಿಂದ ಆದ ಮರ್ಡರ್ ಅಲ್ಲ ಅವನಿಂದ ಆದ ಕೊಲೆ ಅಲ್ಲ ಯಾಕೆ ಗೊತ್ತಾ ಆ ಸರ್ಜನ್ ಗೆ ಫಲಾಪೇಕ್ಷೆ ಇರ್ಲಿಲ್ಲ ಮೊದ್ ಮೊದಲನೇದು ಮತ್ತೆ ತನ್ನ ಕರ್ತವ್ಯವನ್ನ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದ ಹೌದಲ್ವಾ ತನ್ನ ಕರ್ತವ್ಯ ಅಂತ ಹೇಳ್ತಾನೆ ಆಪರೇಷನ್ ಸಕ್ಸಸ್ಫುಲ್ ಆಗಿಲ್ಲ ಅಂತ ಹೇಳ್ತಾನೆ ಅಷ್ಟೇ ಯಾರಾದ್ರೂ ಹೇಳ್ತಾರ ಸರ್ಜನ್ಗೆ ನೀವು ಸಾಯಿಸಿಬಿಟ್ರಿ ಪೇಷಂಟ್ ಅಂತ ಹೇಳ್ತಾರ ಸೊ ಆಪರೇಷನ್ ಮಾಡೇ ಇದೇ ಚೆನ್ನಾಗಿರ್ತಿದ್ದ ನೀವ್ ಆಪರೇಷನ್ ಮಾಡಿ ಸಾಯಿಸಿಬಿಟ್ರಿ ಅಂತ ಹೇಳಕ್ ಆಗತ್ತಾ ಇಲ್ಲ ಯಾಕಂದ್ರೆ ಸರ್ಜನ್ ಗೆ ಫಲಾಪೇಕ್ಷೆ ಇರೋದಿಲ್ಲ ಈಗ ಅದೇ ಸರ್ಜನ್ ತನ್ನ ಸ್ವಂತ ಒಬ್ಬನೇ ಮಗನಿಗೆ ತಾನು ಆಪರೇಷನ್ ಮಾಡ್ಬೇಕಂದ್ರ ಯೋಚನೆ ಮಾಡಿ ಈಗ ತನ್ನ ಸ್ವಂತ ಒಬ್ಬನೇ ಮಗ ಅವನಿಗೆ ಆಪರೇಷನ್ ಮಾಡ್ಬೇಕಿದೆ ಹೇಗ್ ಮಾಡೋಕ್ ಸಾಧ್ಯ ಅವನಿಗೆ ಧೈರ್ಯ ಬರೋದಿಲ್ಲ ಆಗೋದಿಲ್ಲ ಯಾಕೆ ಅಲ್ಲಿ ಮಮಕಾರ ಇದೆ ರಾಗ ಇದೆ ಅಟ್ಯಾಚ್ಮೆಂಟ್ ಇದೆ ಫಲಾಪೇಕ್ಷೆ ಇದೆ ನನ್ನ ಮಗ ಬದುಕಲೇಬೇಕು ಅನ್ನೋ ಫಲಾಪೇಕ್ಷೆ ಆ ಇರೋದ್ರಿಂದ ಅವನಿಗೆ ಕೆಲಸ ಮಾಡೋದಿಕ್ಕೆ ಧೈರ್ಯ ಬರುದಿಲ್ಲ ಸರ್ಜರಿ ಮಾಡೋದಿಕ್ಕೆ ಧೈರ್ಯ ಬರುದಿಲ್ಲ ಎಷ್ಟು ಅದ್ಭುತ ನೋಡಿ ನಾವು ಇದನ್ನ ನೋಡಿದ್ರೆ ಈ ಕಾನ್ಸೆಪ್ಟ್ ನಮಗೆ ಹೋದ್ರೆ ಗೊತ್ತಾಗತ್ತೆ ಫಲಾಪೇಕ್ಷೆ ಇಲ್ಲದೆ ಮಾಡುವಂತ ಕೆಲಸದ ಕ್ವಾಲಿಟಿ ಯಾವತ್ತು ಕಡಿಮೆ ಆಗೋದಿಲ್ಲ ಬದಲಾಗಿ ಹೆಚ್ಚಾಗ್ತಾ 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 ಹೋಗುತ್ತೆ ಅದೇ ಫಲಾಪೇಕ್ಷೆ ಇಟ್ಕೊಂಡು ಮಾಡಿದಂತ ಕೆಲಸದ ಕ್ವಾಲಿಟಿ ಯಾವಾಗ್ಲೂ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಅಂತ ಮತ್ತೆ ನಾನು ಹೇಳಿದ್ನಲ್ಲ ಬುದ್ಧಿ ಯೋಗ ಹೇಗೆ ಅಂತ ಹೇಳ್ತಾರೆ ಬಿ ಎ ಯೋಗಿ ಯೋಗ ಕರ್ಮಸು ಕೌಶಲ ಹೇಗಿದ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ನಮ್ಮಲ್ಲಿ ಹೇಳಿದ್ರು ನಿಮಗೆ ಆಸ್ತಿ ಸಂಪತ್ತು ಎಲ್ಲ ಬೇಕಂದ್ರೆ ಲಕ್ಷ್ಮಿಯ ಪೂಜೆ ಮಾಡಿ ಅಂತ ನಾವೇನ್ ಮಾಡಿದ್ವಿ ಲಕ್ಷ್ಮಿಯ ಒಂದು ಪಟವನ್ನ ಇಟ್ಕೊಂಡ್ವಿ ದಿನಾದ ಕಡ್ಡಿ ಕರ್ಪೂರ ಹಚ್ಚಿದ್ವಿ ನಮ್ ಪ್ರಯತ್ನ ಮಾಡ್ತಿದೀವೋ ಎಲ್ಲೋ ಗೊತ್ತಿಲ್ಲ ಅವಳು ಈ ಒಂದು ಪಟದ ಸ್ವರೂಪದಲ್ಲಿ ಇದ್ದಾಳೆ ಅವಳಿಗೆ ಕರ್ಪೂರ ಹಚ್ಚಿದ್ರೆ ನೈವೇದ್ಯ ಇಟ್ರೆ ಎರಡು ಕಡ್ಡಿ ಹಚ್ಚಿದ್ರೆ ನಮಿಗೆ ಸಂಪತ್ ಬರ್ತಾ ಹೋಗತ್ತೆ ಅಂತ ಅನ್ಕೊಂಡ್ವಿ ನೆನ್ಪಲ್ಲಿ ಇಟ್ಕೊಳ್ಳಿ ನಮ್ಮ ಹಿರಿಯರು ಹೇಳಿದ್ದು ಮಹಾಲಕ್ಷ್ಮಿಯನ್ನ ಕ್ರಿಯಾಶಕ್ತಿ ಅಂತ ಹೇಳ್ತೀವಿ ಅಲ್ವಾ ಲಕ್ಷ್ಮಿಯನ್ನ ಆರಾಧಿಸಬೇಕಾದ್ರೆ ಕ್ರಿಯೆಯಲ್ಲಿ ಆರಾಧಿಸು ಅಂತ ಹೇಳಿದ್ರು ಎಷ್ಟು ಅದ್ಭುತ ನೋಡಿ ನೀವು ಕೆಲಸ ಮಾಡ್ತಾ ಕೆಲ್ಸ ಮಾಡ್ತಾ ಕಷ್ಟಪಟ್ಟು ದುಡಿದ್ರೆ ಅದೇ ಲಕ್ಷ್ಮಿಯ ಆರಾಧನೆ ಯಾಕೆ ಲಕ್ಷ್ಮಿಯನ್ನ ಕ್ರಿಯೆಯಲ್ಲಿ ಆರಾಧಿಸ್ಬೇಕು ಯಾಕೆ ಅವಳು ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಅದು ಮಾಡ್ಬೇಕು ಪೂಜೆನೂ ಮಾಡ್ಬೇಕು ನಾನ್ ನಿಮಗೆ ಫೋಟೋ ಇಟ್ ನಾಳೆ ಆಮೇಲೆ ಎಲ್ಲ ಫೋಟೋ ತೆಗೆದ್ಬಿಟ್ಟು ನೀವು ಕೆಲಸ ಮಾತ್ರ ಮಾಡಿ ಅಂತ ಹೇಳೋದಲ್ಲ ನೀವು ಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೇಕು ಆಮೇಲೆ ಬರೀ ಲಕ್ಷ್ಮಿಯ ಪೂಜೆ ಮಾಡ್ಬಿಟ್ಟು ಮಾಡ್ಬಿಟ್ಟು ಏನು ಇಲ್ಲ ನಂಗೆ ಸಂಪತ್ತು ಬರ್ಬೇಕಂದ್ರೆ ಹೇಗ್ ಸಾಧ್ಯ ಅಲ್ವಾ ಕ್ರಿಯಾಶಕ್ತಿಯ ಆರಾಧನೆ ಕ್ರಿಯೆಯ ಮೂಲಕವೇ ಮಾಡ್ದಾಗ್ಲೇ ನಿಮಗ್ ಸಂಪತ್ತು ಬರುತ್ತೆ ಹಾಗೆ ಸರಸ್ವತಿ ಸರಸ್ವತಿಯನ್ನೇನು ಹೇಳ್ತೀವಿ ನಾವು ಜ್ಞಾನ ಶಕ್ತಿ ಅಂತ ಹೇಳ್ತೀವಿ ಅವಳನ್ನು ನಾವು ಸರಸ್ವತಿ ಫೋಟೋ ಮುಂದೆ ನಿಂತ್ಕೊಂಡು ನಮ್ಗೆ ಪಾಸ್ ಮಾಡು ಪಾಸ್ ಮಾಡು ಪಾಸ್ ಮಾಡು ಅನ್ಕೊಂಡು ನಾವೇನು ಓದ್ದೆ ಇದ್ರೆ ನಿಜವಾದ್ ನಾವು ಪಾಸ್ ಆಗ್ತಿವ ನೋಡಿ ಎಷ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಬುದ್ಧಿ ಯೋಗ ಇಲ್ಲದ ಕರ್ಮ ಯಾವ ರೀತಿ ಗೊತ್ತಾ ನಾವು ಲಕ್ಷ್ಮಿ ಫೋಟೋ ಮುಂದೆ ನಿಂತ್ಕೊಂಡು ಅಮ್ಮ ಏನು ಕೆಲಸ ಮಾಡಲ್ಲ ಬರೀ ನೀನು ಪೂಜೆ ಮಾಡ್ತೀನಿ ನನಗೆ ಸಂಪತ್ತನ್ನು ಕೊಡುವವನ್ನೂ ಹಾಗೆ ಬುದ್ಧಿ ಯೋಗ ಇಲ್ಲದ ಕರ್ಮ ರಹಿತವಾದ ಕರ್ಮ ಬುದ್ಧಿ ಯೋಗ ಸಹಿತವಾದ ಕರ್ಮ ಏನ್ ಗೊತ್ತಾ ಆ ತಾಯಿಯನ್ನು ನಿಜವಾಗ್ಲೂ ಕ್ರಿಯಾಶಕ್ತಿಯಾಗಿ ನೋಡಿ ಬರೀ ಒಂದು ಫೋಟೋ ಆಗಿ ನೋಡದೆ ಅವಳನ್ನ ಕ್ರಿಯೆಯಲ್ಲಿ ತಾನು ಸಂಪಾದಿಸ್ಲಿಕ್ಕೆ ನೋಡ್ತಾನಲ್ಲ ಅವನು ಬುದ್ಧಿಯೋಗವಾದ ಕರ್ಮವನ್ನು ಮಾಡ್ತಾನ ಇದು ಬುದ್ಧಿಯೋಗದ ಅದ್ಭುತವಾದ ರಹಸ್ಯ ಸರಸ್ವತಿಯನ್ನ ಬರೀ ಪಟದಲ್ಲಿ ಮಾತ್ರ ನೋಡದೆ ನಾನು ಜ್ಞಾನ ಸಂಪಾದನೆಯಿಂದ ಅವಳನ್ನು ಅರ್ಜಿಸ್ಕೊಳ್ತೀನಿ ಅಂತ ಯೋಚನೆ ಮಾಡ್ತಾನಲ್ಲ ಇದು ಬುದ್ಧಿಯೋಗದ ಲಕ್ಷಣ ಇದು ಬುದ್ಧಿಯೋಗ ಯುಕ್ತವಾದ ಕರ್ಮ ಅಂತ ಮತ್ತೆ ನಾವು ಧಾರ್ಮಿಕ ಕ್ರಿಯೆಗಳಲ್ಲೂ ಈ ತರನೇ ಮಾಡ್ತೀವಿ ಏನ್ ನೀವ್ ಹರಿದ್ವಾರಗಳಲ್ಲಿ ಹೋದ್ರೆ ಈಗ್ಲೂ ಅದೊಂದು ಒಂದ್ ಪರಂಪರೆ ಇದೆ ಏನ್ ಮಾಡ್ತಾರೆ ಗೊತ್ತಾ ಅಲ್ಲಿ ಈ ಪಂಡಿತರು ಅಥವಾ ಪಾಂಡಗಳು ಅಂತ ಇರ್ತಾರೆ ಅವ್ರ ಹತ್ರ ಒಂದ್ ಹಸು ಇರುತ್ತೆ ನೀವ್ ಹೋಗಿ ಪಾಂಡಗಳಿಗೆ ದುಡ್ಡು ಕೊಡ್ಬೇಕು ಅದೊಂದು ಏನೋ ಅದೊಂದು ಹಿಂದೆನ್ ನಡ್ಕೊಂಡ್ ಬಂದಿರೋದು ನಾನ್ ನೋಡ್ಲಿಲ್ಲ ಆದ್ರೆ ಓದಿದ್ದೀನಿ ಅದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಹೋಗಿ ಆ ಪಾಂಡಾಗ ದುಡ್ಡು ಕೊಟ್ರೆ ಇವ್ನ ಏನ್ ಮಾಡ್ತಾನಂತೆ ಗೊತ್ತಾ ಹಸುವಿನ ಬಾಲ ನಿಮ್ ಕೈ ಕೊಡ್ತಾನಂತೆ ಆ ಹಸುವಿನ ಬಾಲ ಹೀಗೆ ಎತ್ತಿದ ತಕ್ಷಣ ಒಂದ್ ಎರಡ್ ಮೂರ್ ಸತಿ ನೀವು ಮಾಡಿ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಒಂದ್ ನಂಬಿಕೆ ಇವ್ರು ಏನ್ ಮಾಡೋದು ಜನಪ್ರತಿನಿತ್ಯ ಹೋಗೋದು ಪಾಂಡ್ ದುಡ್ಡು ಕೊಡೋದು ಆ ಹಸುವಿನ ಹರಿದ್ವಾರದಲ್ಲಿ ಹಸುವಿನ ಬಾಲ ಎತ್ತಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ನಂಬಿಕೆ ಅದಕ್ಕೆ ರಂಗನಾಥ್ರು ಎಕ್ಸಾಂಪಲ್ ಕೊಟ್ಟಿ ಹೇಳ್ತಾರೆ ಇದು ಏನಿದೆಯಲ್ಲ ನೀವು ಮಾಡ್ತಾ ಇದ್ರೆ ಪಾಂಡ ಸಾವುಕಾರ ಆಗ್ತಾ ಹೋಗ್ತೇನೆ ನೀವು ಸ್ವರ್ಗಕ್ಕೆ ಯಾವತ್ತೂ ಹೋಗಲ್ಲ ಅಂತ ಹೇಳ್ತಾರೆ ಇದು ಬುದ್ಧಿ ಯೋಗ ರಹಿತವಾದ ಕರ್ಮ ನೀವು ದುಡ್ಡು ಕೊಟ್ಬಿಟ್ಟು ಹಸುವಿನ ಬಾಲ ಎತ್ತು ನಾನ್ ಸ್ವರ್ಗಕ್ಕೆ ಹೋಗ್ತೀನಿ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಇದ್ರೆ ಪಾಂಡವ ಸಾಕಾರ ಆಗ್ತಾ ಹೋಗ್ತಾನೆ ಯಾವ್ದೇ ಕಾರಣಕ್ಕೂ ನೀವ್ ಸ್ವರ್ಗಕ್ಕೆ ಹೋಗೋದಿಲ್ಲ ನೀವು ಸ್ವರ್ಗಕ್ ಹೋಗ್ಬೇಕು ಅಂದ್ರೆ ಬುದ್ಧಿ ಯೋಗದಿಂದ ಅರ್ಥ ಮಾಡ್ಕೊಳ್ಳಿ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿ ಅಂತ ರಂಗನಾಥ ಅನ್ನಂದ್ರೆ ಹೇಳ್ತಾರೆ ಅಷ್ಟು ಅದ್ಭುತವಾದ ಮೆಸೇಜ್ ಇದೆ ನಮಗೆ ನೋಡಿ ಇದು ನಾವು ಕಲಿಬೇಕಾಗಿರೋದು ಇದೇ ಕೃಷ್ಣನ ಎರಡನೇ ಅಧ್ಯಾಯದ ಮೂಲ ದೊಡ್ಡ ಒಂದು ಪಾಠ ಮತ್ ನಾನು ಹೇಳಿದೆ ಯೋಗ ಕರ್ಮಸು ಕೌಶಲಂ ಎಲ್ಲ ಕೆಲಸವನ್ನ ಯೋಗ ಅಂತ ಹೇಗ್ ಮಾಡೋದು ನಿಮ್ಗೆ ಸಿಂಪಲ್ ಟರ್ಮ್ಸ್ ಅಂತ ಅಂತಬಿಡ್ತೀನಿ ಯೋಗ ಅಂತ ಬೇಡ ಎಲ್ಲ ಕೆಲಸವನ್ನ ಪೂಜೆ ಅಂತ ಮಾಡಿ ಅಂತ ನಮಗಂತೂ ಆಶ್ರಮದಲ್ಲಿ ವಿವೇಕಾಂಶದಲ್ಲಿ ಹೇಳ್ಕೊಳ್ಳೋದು ಇದೇ ಪಾಠ ಏನು ಪ್ರತಿಯೊಂದು ಕೆಲಸವನ್ನು ಭಗವಂತನ ಆರಾಧನೆ ಎಂದೇ ತಿಳಿ ಅಂತ ನೀನು ಒಂದ್ ಕಡೆ ಚಪ್ಪಲಿ ನೋಡ್ಕೊಳ್ಳೋದಿದ್ರು ಇನ್ನೊಂದ್ ಕಡೆ ಬುಕ್ ಸ್ಟಾಲ್ ಇದ್ರು ಇನ್ನೊಂದ್ ಕಡೆ ಟಾಯ್ಲೆಟ್ ಸರ್ವಿಸ್ ನಲ್ಲಿ ಇದ್ರು ಇನ್ನೊಂದ್ ಕಡೆ ಶ್ರೈನ್ ಸರ್ವಿಸ್ ನಲ್ಲಿ ಇದ್ರು ಇನ್ನೊಂದ್ ಕಡೆ ಕ್ಯಾಂಟೀನ್ ಇದ್ರು ಇನ್ನೊಂದ್ ಕಡೆ ಎಲ್ಲವನ್ನು ಭಗವಂತನ ಆರಾಧನೆ ಅಂತಾನೆ ತಿಳಿ ಬರೀ ಫೋಟೋ ಮುಂದೆ ಕೂತ್ಕೊಂಡ್ ನಾನು ಹೋಮ ಮಾಡಿದ ತಕ್ಷಣಕ್ಕೆ ಫೋಟೋ ಮುಂದೆ ಕೂತ್ಕೊಂಡ್ ನಾನು ಅಲಂಕಾರ ಮಾಡಿದ ತಕ್ಷಣಕ್ಕೆ ನಾನ್ ಮಾತ್ರ ಆರಾಧನೆ ಮಾಡ್ತಿದ್ದೀನಿ ಮಿಕ್ಕಿದವರೆಲ್ಲ ಬರೀ ಕರ್ಮ ಮಾಡ್ತಿದ್ದೀನಿ ಅಂದ್ರೆ ಅದ್ ನಿನ್ ಮೂಡ್ತನ ಎಲ್ಲವೂ ಭಗವಂತನ ಆರಾಧನೆ ಅಂತ ತಿಳಿದು ಮಾಡೋದೇ ಬುದ್ಧಿಯೋಗ ಯುಕ್ತವಾದ ಕರ್ಮ ಇದು ಹೇಗ್ ಮಾಡೋದು ನಮಗೆ ಡೌಟ್ ಇದೆ ಅಲ್ವಾ ಇದ್ ಹೇಗೆ ಆಚರಣೆಕ್ ತರೋಕ್ ಸಾಧ್ಯ ಅಂತ ನಾವ್ ಯಾವಾಗ್ಲೂ ಹೀಗೆ ಹೀಗ್ ಮಾಡೋದು ಹೇಗ್ ಮಾಡೋದು ಇದು ಸಿಂಪಲ್ ಇದೆ ಒಬ್ರು ರಾಮಕೃಷ್ಣ ಮಠದ ಪರಂಪರೆಯ ಸ್ವಾಮಿಗಳೊಬ್ರು ಏರ್ಪೋರ್ಟ್ ಗೆ ಹೋಗಿದ್ರಂತೆ ಬಹಳ ಅದ್ಭುತವಾಗಿದೆ ಕತೆ ನನಗಂತೂ ಬಹಳ ಖುಷಿ ಆಗುತ್ತೆ ಆ ಗೆ ಹೋಗಿದಂತ ಸ್ವಾಮಿಗಳು ಅವತ್ತು ಏರ್ಪೋರ್ಟ್ ನಲ್ಲಿ ಯಾರು ಇರ್ಲಿಲ್ಲ ಇವ್ರು ಲಾಸ್ಟ್ ಸ್ಪೆಷಲ್ ಫ್ಲೈಟ್ ಇತ್ತಂತೆ ಲಾಸ್ಟ್ ಈ ಒಬ್ರೆ ಪ್ಯಾಸೆಂಜರ್ ಇವರು ಹೋಗ್ತಾ ಇದ್ರು ಇನ್ನ ಒಂದ್ ಅವರ್ ಟೈಮ್ ಇದೆ ಫ್ಲೈಟಿಗೆ ಸ್ವಾಮಿಗಳು ಹೋಗ್ತಾ ಇದ್ರಂತೆ ಆ ಪೊಲೀಸ್ ಇತ್ನಲ್ಲ ಅವ್ನು ಹೇಳಿದ್ನಂತೆ ಅವ್ರ ನೀವು ಇಲ್ಲೆಲ್ಲ ಸ್ವಲ್ಪ ಕಡಿಮೆ ನೀವು ಉತ್ತರ ಭಾರತದ ಕಡೆ ಹೋಗ್ಬೇಕು ಅಲ್ಲಿ ಸನ್ಯಾಸಿಗಳು ಅಂದ್ರೆ ಏನೋ ಅಂತ ಅನ್ಕೊಂಡ್ ಬಿಡ್ತಾರ ಪಾಪ ಅವ್ರು ಅವ್ರು ಪಾಪ ಸನ್ಯಾಸದ ಒಂದು ವೇಷ ನೋಡಿದ ತಕ್ಷಣ ಸ್ವಾಮೀಜಿ ಕುಚ್ ಬತಾಯಿ ಅಂತ ಅಂದ್ರೆ ಪ್ರವಚನ ಕೊಡಿ ಅಂತ ಹೇಳಿದ್ರಂತೆ ಸ್ವಾಮೀಜಿಗೆ ದಿಗ್ಲಾಯ್ತು ಅಲ್ಲಪ್ಪಾ ನಾನು ಎಲ್ಲಿದ್ದೀನಿ ನಾನ್ ಚೆಕಿಂಗ್ ಅಲ್ಲಿ ಇದ್ದೀನಿ ನಾನು ಅವ್ರು ಚೆಕಿಂಗ್ ಸ್ಪಾಟ್ ಅಲ್ಲಿ ಇದ್ದಾರೆ ಆ ಪೊಲೀಸ್ ಅವ್ನು ಕಾಯ್ತಾ ಇದ್ದಾನೆ ಇನ್ ಒಂದ್ ಅವರ್ಗೆ ಅವರಿಗೋ ಫ್ಲೈಟ್ ಬರ್ಬೇಕು ಈ ಪೊಲೀಸ್ ಅವ್ನ್ ಹೇಳ್ತಾನಂತೆ ಸ್ವಾಮೀಜಿ ಕುಚ್ಛ್ ಬತಾಯಿ ಅಂತ ಹೇಳ್ತಾನೆ ಯಾಕಂದ್ರೆ ಏನು ಕೆಲಸ ಇಲ್ಲ ಈಗ ಏರ್ಪೋರ್ಟ್ ನಲ್ಲಿ ಲಾಸ್ಟ್ ಫ್ಲೈಟ್ ಬೇರೆ ಕುಚ್ ಬತಾಯಿ ಅಂತ ಹೇಳಿದ್ನಂತೆ ಸ್ವಾಮೀಜಿ ಟೆನ್ಶನ್ ಆಯ್ತು ಏನ್ ಹೇಳೋದ್ ನಾನು ಅಂತ ಆಯ್ತು ಏನೋ ಹೇಳೋಣ ಬಿಡು ಅಂತ ಅವ್ನ್ ಏನ್ ಮಾಡಿದ್ನಂತೆ ಗೊತ್ತಾ ತನ್ನ ಸುತ್ತಮುತ್ತ ನೆಲ್ಲ ಕರ್ಕೊಂಡ್ ಕುಡ್ಸ್ಕೊಂಡ್ಬಿಟ್ನಂತೆ ಇದು ಉತ್ತರ ಭಾರತದಲ್ಲಿ ಸನ್ಯಾಸಿಗಳು ಕಂಡ್ರೆ ಹೀಗೆ ಏನಾದ್ರೂ ಉಪದೇಶ ಮಾಡಿ ಅಂತ ಇಟ್ಕೊಂಡ್ ಬಿಡ್ತಾರೆ ಕೂಡ್ಸಿದ್ರಂತೆ ನಮ್ಮ ಬಹಳ ದೊಡ್ಡ ಸ್ವಾಮಿಗಳವರು ಕೂಡ್ಸಿದ್ರಂತೆ ಕೂಡ್ಸಿಬಿಟ್ಟು ಏನಾದ್ರು ಹೇಳಿ ಅಂತ ಅವ್ರು ಹೇಳಿದ್ರಂತೆ ನೀನು ಪ್ರತಿನಿತ್ಯ ಏನ್ ಕೆಲ್ಸ ನೀನು ಕೆಲ್ಸಕ್ಕೆ ಹೇಗ್ ಬರ್ತೀನಿ ನೀನ್ ದಿನಚರಿ ಹೇಳು ಅಂತ ಹೇಳಿ ಅವನು ಪೊಲೀಸ್ ಬಂದ್ ಹೇಳಿದಂತೆ ನಾನು ಆಂಜನೇಯನ ಪೂಜೆ ಮಾಡ್ತೀನಿ ಅಂತ ಹೇಳಿದಂತೆ ಪ್ರತಿ ದಿನ ಬೆಳಗ್ಗೆ ಆಂಜನೇಯನ್ ನಮಸ್ಕಾರ ಮಾಡಿ ಅವನ ಚರಣಕ್ಕೆ ಒಂದು ಹೂವನ್ನ ಅರ್ಪಣೆ ಮಾಡಿ ನಾನ್ ನೇರ ಏರ್ಪೋರ್ಟಿಗೆ ಬಂದ್ಬಿಡ್ತೀನಿ ಗೆ ಬಂದು ಇಲ್ಲಿ ಇಲ್ಲಿ ಇಲ್ಲೇನ್ ಕೆಲ್ಸ ಇಲ್ಲಿ ಎಲ್ಲರಿಗೂ ಚೆಕ್ ಮಾಡಿ ಪಾಕೆಟ್ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ನಾನು ಕಳಿಸ್ತಿರ್ತೀನಿ ಅಂತ ಹಾಗಾದ್ರೆ ಅವ್ರು ಯೋಗ ಕರ್ಮಸ ಕೌಶಲ ನೆನ್ಪಿಟ್ಕೊಡಿ ಇದ್ರ ಬಗ್ಗೆ ಹೇಳ್ತಿದ್ದೀನಿ ಆಮೇಲೆ ನಾನ್ ಕತೆಯಲ್ಲೇ ಮುಳಿಗೋಗಿ ಅದ್ರ ಹಿಂದೆ ಅವರ ಸತ್ವ ಮರ್ತೋಗ್ಬಿಟ್ರೆ ಕತೆ ಮುಗಿದ್ಮೇಲೆ ಏನಕ್ಕೆ ನಾವು ಇದನ್ನ ಕತೆ ತಂದ್ವಿ ಅಂತಾನೆ ಗೊತ್ತಾಗಲ್ಲ ನಮ್ಗೆ ಅದು ಬಹಳ ಇಂಪಾರ್ಟೆಂಟ್ ಆಮೇಲೆ ಅವ್ರು ಸ್ವಾಮಿಗಳು ಹೇಳಿದ್ರಂತೆ ನೋಡು ನಿನ್ಗೆ ಒಂದು ಐಡಿಯಾ ಹೇಳ್ಕೊಡ್ತೀನಿ ಏನು ಅಂತ ಹೇಳಿದ್ರೆ ನೀನು ಪ್ರತಿನಿತ್ಯ ಹನುಮಂತನಿಗೆ ಒಂದ್ ಹೂವು ಅಲ್ಲ ಸಾವಿರದ ಎಂಟು ಹೂವ ನೂರ ಎಂಟು ಹೂವು ಅರ್ಪಿಸ್ಬೋದು ಆ ರೀತಿ ಒಂದ್ ಐಡಿಯಾ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಂತೆ ಅವನಂದ ಎಲ್ಲೋ ಸ್ವಾಮಿಗಳು ನನ್ ಕೆಲ್ಸದಿಂದ ವಾಪಸ್ ಕೆಲ್ಸ ಇತ್ತಾಕಂಗ ಇದ್ದಾರೆ ಕೆಲ್ಸದಿಂದ ನಂಗೆ ತೆಗ್ದ ಹಾಕೋಂಗೇನೋ ಮಾಡ್ತಿದ್ದಾರೆ ಅಲ್ಲ ನಾನೇನಾದ್ರು ಹನುಮಂತನಿಗೆ ನೂರಾ ಎಂಟು ಪುಷ್ಪಗಳನ್ನ ಅರ್ಪಿಸ್ತಾ ಇದ್ಬಿಟ್ರೆ ಇಲ್ಲಿ ಬಂದ್ ಕೆಲ್ಸ ಯಾರ್ ಮಾಡ್ತಾರ ಸ್ವಾಮೀಜಿ ಇದೇನ್ ಹೀಗೆ ಹೇಳ್ತೀರಾ ಅಂತ ಹೇಳಿದ್ರಂತೆ ಇಲ್ಲ ನೀನು ಏರ್ಪೋರ್ಟ್ ನಲ್ಲಿ ಇಟ್ಕೊಂಡೆ ನೀನ್ ಹನುಮಂತನಿಗೆ ಪುಷ್ಪ ಅರ್ಪಿಸಬಹುದು ಅಂತ ಹೇಳಿದ್ರಂತೆ ಎಷ್ಟು ಅದ್ಭುತ ಭಾವ ನೋಡಿ ಹೇಗೆ ಅಂತ ಹೇಳಿದ್ರೆ ಅವ್ನ್ ಸ್ವಾಮೀಜಿ ಹೇಳ್ಕೊಟ್ರಂತೆ ನೀನು ಪ್ರತಿಯೊಬ್ಬ ಪ್ಯಾಸೆಂಜರ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಚೆಕ್ ಮಾಡಿದ ಮುಗಿದ್ಮೇಲೆ ಮನಸ್ಸಿನಲ್ಲಿ ಅಂದ್ಕೋ ಒಂದು ಪ್ಯಾಸೆಂಜರ್ ಆಗಿದ ತಕ್ಷಣ ಒಂದು ಹೂವು ನನ್ ಕಡೆಯಿಂದ ಭಜರಂಗ ಬಲಿಯ ಪಾದ ಕಡೆಗೆ ಅರ್ಪಿತವಾಯ್ತು ಯೋಗ ಕರ್ಮ ಸುಕೌಶಲಂ ನಾನು ಮಾಡುವ ಪ್ರತಿಯೊಂದು ಕರ್ಮವೂ ಪೂಜೆ ಅವನ್ ಹೇಳಿದ್ನಂತೆ ವಾ ಏನ್ ಐಡಿಯಾ ಸ್ವಾಮೀಜಿ ನಾನ್ ಎಷ್ಟು ಪುಣ್ಯ ಮಾಡ್ಬಿಡ್ತೀನಿ ಸ್ವಾಮೀಜಿ ದಿನಕ್ಕೆ ಆಲ್ಮೋಸ್ಟ್ ನಾನ್ ಏನಿಲ್ಲ ಅಂದ್ರು ಇನ್ನೂರ್ ಮುನ್ನೂರ್ ಜನನ್ನ ಚೆಕ್ ಮಾಡ್ತೀನಿ ಹಾಗಾದ್ರೆ ನಾನ್ ಇನ್ನೂರ್ ಮುನ್ನೂರ್ ಸತಿ ಬಜರಂಗ ಬಲಿಗೆ ನಾನು ಪುಷ್ಪ ಅರ್ಪಣೆ ಮಾಡೋದಾದ್ರೆ ನನ್ನಂತ ಪುಣ್ಯವಂತ ವ್ಯಕ್ತಿ ಇರೋದೇ ಇಲ್ವ ಸ್ವಾಮಿ ಇರೋದೇ ಇಲ್ವಲ್ಲ ಸ್ವಾಮೀಜಿ ಅಂತ ಹೇಳಿದ್ರ ಅದಕ್ಕೆ ಅದಕ್ ಸ್ವಾಮೀಜಿ ಹೇಳಿದ್ರಂತೆ ಇದೇ ಎಲ್ಲ ಶಾಸ್ತ್ರ ಗಂತ್ರ ವೇದ ಉಪನಿಷತ್ತುಗಳ ಸಾರ ಅಂತ ಹೇಳಿದ್ರ ನಾವ್ ಏನೇ ಕೆಲ್ಸ ಮಾಡಿದ್ರು ದೇವರ ಆರಾಧನೆ ಅಂತ ಬಗೆದು ಕೆಲಸ ಮಾಡೋದೇ ಬಹಳ ಮುಖ್ಯ ಅಂತ ಒಬ್ಬ ಸೆಕ್ಯೂರಿಟಿ ಗಾರ್ಡು ಒಬ್ಬ ಪೊಲೀಸ್ ಮ್ಯಾನು ಅದನ್ನ ನಿಜವಾಗ್ಲು ಫಾಲೋ ಮಾಡಿದ್ನಂತೆ ಸ್ವಾಮೀಜಿ ಆಮೇಲೆ ಹೇಳ್ತಾರೆ ಅದನ್ನ ಅವ್ನ್ ಫಾಲೋ ಮಾಡಿ ಅದನ್ನ ರಿಪೋರ್ಟ್ ಮಾಡ್ತಾನೆ ನಾನು ಇವತ್ತಿಗೆ ಆ ಭಜರಂಗ ಬಲಿಗೆ ಇನ್ನೂರು ಪುಷ್ಪಗಳನ್ನ ಅರ್ಪಿಸಿದೆ ಮುನ್ನೂರು ಪುಷ್ಪಗಳನ್ನ ಅರ್ಪಿಸಿದೆ ಅಂದ್ರೆ ಅವ್ನ್ ಈಸ್ ನಾಟ್ ಲಿಟ್ರಲಿ ಮೀನ್ ಟು ದಟ್ ಏನಂತ ನಾನು ಹೀಗೆ ಹೂವವನ್ನು ಹೀಗೆ ಅರ್ಪಿಸಿದೆ ಅಂತಲ್ಲ ನಾನು ಗಳನ್ನ ಚೆಕ್ ಮಾಡ್ತಿ ನನ್ನ ಕೆಲಸ ಮಾಡೋದರ ಮುಖಾಂತರ ಭಜರಂಗ ಬಲಿಗೆ ಹೂವನ್ನ ಅರ್ಪಿಸಿದೆ ಈ ಭಾವ ಬಹಳ ಮುಖ್ಯ ಇದನ್ನೇ ಯೋಗ ಅಂತ ಕೃಷ್ಣ ಎಲ್ಲ ಹೇಳ್ತಿರು ಅಂದ್ರೆ ವರ್ಷಿಪ್ ದ ಐಡಿಯಲ್ ನಾಟ್ ದ ಐಡಲ್ ನಾಟ್ ದ ಐಡಲ್ ವರ್ಷಿಪ್ ದ ಐಡಿಯಲ್ ಆದರ್ಶವನ್ನ ಪೂಜಿಸು ವಿಗ್ರಹವನ್ನಲ್ಲ ಅಥವಾ ವಿಗ್ರಹದ ಹಿಂದೆ ಇರುವ ತತ್ವವನ್ನ ಪೂಜಿಸು ತತ್ವವನ್ನ ಆರಾಧಿಸು ವಿಗ್ರಹವನ್ನಲ್ಲ ಅಂತ ಕೃಷ್ಣ ಹೇಳ್ಕೊಡ್ತೀವಿ ಇದು ಬಹಳ ಮುಖ್ಯ ನಾವು ಕಲಿಬೇಕಾಗಿರುವಂತದ್ದು ಎರಡನೇ ಅಧ್ಯಾಯದಲ್ಲಿ ಮುಂದೆ ಈಗ ಸ್ವಲ್ಪ ಅರ್ಜುನನಿಗೆ ಬುದ್ಧಿ ಏನಂತಾರೆ ಅದ್ ಸ್ವಲ್ಪ ಮೆದು ಆಗ್ತಾ ಇದೆ ತಾನು ಯೋಗ ಮುಂದ್ ಫಸ್ಟ್ ಫಸ್ಟ್ ಅಧ್ಯಾಯದಲ್ಲಿ ಲೆಕ್ಚರ್ ಕೊಟ್ಟ ಕೃಷ್ಣ ಹಾಗಲ್ಲ ಹೀಗೆ ಕೃಷ್ಣನ್ಗೆ ಲೆಕ್ಚರ್ ಕೊಟ್ಟ ಆಮೇಲೆ ಆಮೇಲೆ ಸ್ವಲ್ಪ ತಣ್ಗಾಗ್ತಾ ಬಂದ ತಣ್ಣಗಾಗ್ತಾ ಬಂದ ಕೃಷ್ಣ ಸಾಂಖ್ಯ ಹೋಗವನ್ ಹೇಳ್ದ ಅಯ್ಯಪ್ಪ ನಿಂದ ಆತ್ಮ ದೇಹ ನನ್ಗೆಲ್ಲ ಅರ್ಥ ಆಗಲ್ಲ ಬೇರೆ ಹೇಳು ಅಂತಂದ ಅವ್ನ ಬುದ್ಧಿ ಹೇಳಿದ ಇವ್ನ ಯಾಕೋ ಕೇಳ್ತಾನಂದ್ ಬುದ್ಧಿ ಹೋಗವನ್ನ ಹೇಳ್ದ ಈಗ ಅದ್ ಬಹಳ ಅದ್ಭುತವಾಗಿದೆ ನೋಡಿ ನೀವು ಐವತ್ತ ಮೂರನೇ ಶ್ಲೋಕದಲ್ಲಿ ನೋಡಿದ್ರೆ ಕೃಷ್ಣ ಒಂದ್ ಹೇಳ್ತಾನೆ ಸಮಾದ ವಚಲ ಬುದ್ಧಿ ಸದಾ ಯೋಗ್ಯಮ ವಾಪ್ಸಸಸಸಿ ಅಂತ ಹೇಳ್ಬಿಡ್ತಾನೆ ಈಗ ಅರ್ಜುನನಿಗೆ ಸ್ವಲ್ಪ ಜ್ಞಾನೋದಯ ಆಗಿದೆ ಒಂದ್ ಟೂ ಪರ್ಸೆಂಟ್ ಜ್ಞಾನೋದಯ ಆಗಿದೆ ಜ್ಞಾನೋದಯನಾದ ಅರ್ಜುನ ಕೇಳ್ತಾನೆ ಸ್ಥಿತ ಪ್ರಜ್ಞೆ ಸಭಾಷಾ ನಾನು ಹೇಳಿದ್ನಲ್ಲ ಆಗ್ಲೆ ಏನಾದ್ರು ಒಂದು ಎಕ್ಸಾಂಪಲ್ ಕೊಡು ಅಂತ ಕೇಳ್ತಾನೆ ಅಂತ ಹೇಳಿದ್ನಲ್ಲ ನಾವೆಲ್ಲ ಯಾವಾಗ್ಲೂ ಕೇಳ್ತೀವಲ್ಲ ಎಕ್ಸಾಂಪಲ್ ಕೊಡ್ರಿ ಹೇಗ್ ನಾವನ್ನ ನಮ್ಗೆ ಗೊತ್ತಾಗತ್ತೆ ಹೇಗ್ ನಾವ್ ಅನ್ಕೊಳ್ಳೋದು ಅಂತ ಎಕ್ಸಾಂಪಲ್ ಕೊಡು ಅಂತ ಕೇಳ್ತೀವಲ್ಲ ಅದನ್ನೇ ಹೇಳ್ತಾರೆ ಇಲ್ಲಿ ಅರ್ಜುನ ಕೇಳ್ತಿದ್ದಾನೆ ನೀನ್ ಇಷ್ಟೊತ್ತು ಬುದ್ಧಿ ಬುದ್ಧಿಯೋಗ ಯೋಗ ಏನದು ಸಮತ್ವ ಯೋಗ ಮುಚ್ಚತೆ ಸಮಾಧ ವಚಲ ಬುದ್ಧಿ ತದಾ ಯೋಗ್ಯ ಮಾಪ್ಸಿ ಹೀಗೆ ಯೋಗವನ್ನ ಪಡಿತಾನೆ ಯೋಗ ಅಂದ್ರೆ ಇದು ಯೋಗ ಅಂದ್ರೆ ಇದು ಎಷ್ಟೋತ್ ಅಲ್ವಾ ಈ ಯೋಗವನ್ನ ಪಡೆದಂತಹ ಮನುಷ್ಯ ಹೇಗೆ ಇರ್ತಾನೆ ನಮ್ಗೆಲ್ಲ ಡೌಟ್ ಅಲ್ವಾ ಅವನ ನಡವಳಿಕೆ ಹೇಗಿರುತ್ತೆ ಅವನು ಹೇಗೆ ಜಗತ್ತಿನ ಜೊತೆ ವ್ಯವಹರಿಸ್ತಾನೆ ಎಷ್ಟು ಅದ್ಭುತ ನೋಡಿ ನೋಡಿ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಭಾಷಾ ಅಂದ್ರೆ ಅವನು ಮಾತು ನೋಡಿ ಮಾತು ಅಥವಾ ಲ್ಯಾಂಗ್ವೇಜ್ ಏನಂತೀವಿ ವ್ಯವಹಾರದ ಸಂಕೇತ ಅಂತೀವಲ್ಲ ಅದನ್ನೇ ಅವನು ಹೇಳ್ತಿದ್ದಾನೆ ಸ್ಥಿತಪ್ರೆ ಕಾ ಭಾಷಾ ಯೋಗವನ್ನ ಹೊಂದಿದವನು ಅವನ ಭಾಷೆ ಎಂತದ್ದು ಅವನು ಹೇಗೆ ವ್ಯವಹರಿಸ್ತಾನೆ ಭಾಷೆ ಅಂದ್ರೆ ಅವನು ಮಾತಾಡೋ ಭಾಷೆ ಅಲ್ಲ ಅವನು ಹೇಗೆ ವ್ಯವಹರಿಸ್ತಾನೆ ಅಂತ ಕೇಳ್ತಿದ್ದಾನೆ ಸಮಾಧಿಸ್ತಸ್ಯ ಕೇಶವ ಅವನು ಸಮಾಧಿ ಇದೊಂದು ಬ್ಯೂಟಿಫುಲ್ ಶ್ಲೋಕ ಎರಡು ತರ ಇದನ್ನ ನೋಡ್ಬೇಕು ಇಲ್ಲಿ ಅವನು ಎರಡು ರೀತಿಯಲ್ಲಿ ಸ್ಥಿತಪ್ರಜ್ಞ ಲಕ್ಷಣಗಳನ್ನು ತಿಳ್ಕೊಳಕ್ ಬಯಸ್ತಿದ್ದಾನೆ ಒಂದು ಅವನು ಸಮಾಧಿ ಸ್ಥಿತಿಯಲ್ಲಿ ಹೇಗಿರ್ತಾನೆ ಮತ್ತು ವ್ಯುತ್ಥಾನ ಸ್ಥಿತಿಯಲ್ಲಿ ಹೇಗಿರ್ತಾನೆ ಅಂತ ವ್ಯುತ್ಥಾನ ಅಂದ್ರೆ ಸಮಾಧಿಯಿಂದ ಎದ್ದಾಗ ಅಂತ ಅದಕ್ಕೆ ಮೊದಲನೇ ಲೈನ್ ಅಲ್ಲಿ ಹೇಳ್ತಾನೆ ಸ್ಥಿತಪ್ರಜ್ಞಸ್ಯ ಕಾಭಾಷಾ ಸಮಾಧಿ ಸ್ಥಸ್ಯ ಕೇಶವ ಅವನ ವ್ಯವಹಾರ ಹೇಗಿರುತ್ತೆ ಸಮಾಧಿಯಲ್ಲಿ ಇದ್ದಾಗ ಅವನ ವ್ಯವಹಾರ ಹೇಗಿರುತ್ತೆ ನೆಕ್ಸ್ಟ್ ಲೈನ್ ಅಲ್ಲಿ ಕೇಳ್ತಾನೆ ಸ್ಥಿತದಿ ಕಿಂ ಪ್ರಭಾಷೇತ ಅವನು ಹೇಗ್ ಮಾತನಾಡ್ತಾನೆ ಅಂದ್ರೆ ಸಮಾಧಿಯಿಂದ ಇಳಿದು ಬಂದ ಮೇಲೆ ವ್ಯುತ್ಥಾನ ಸ್ಥಿತಿಯಲ್ಲಿ ಅವನು ಹೇಗ್ ಮಾತಾಡ್ತಾನೆ ಕಿಮಾಸೀತ ಹೇಗ್ ಕೂತ್ಕೊಳ್ತಾನೆ ಅನ್ ನೋಡಿ ಕೇಳೋದು ಅರ್ಜುನ ಎಷ್ಟು ನಾನು ಇದು ಇದನ್ನ ಡೀಟೇಲ್ ಆಗಿ ಇವಾಗ ಹೋಗಲ್ಲ ಕಿಮಾಸೀತ ಅಂದ್ರೆ ಹೇಗೆ ಅಂತ ಗೊತ್ತಾಗಿದ್ದ ತಕ್ಷಣ ಚಿತ್ರ ಪ್ರಜ್ಞೆ ಲಕ್ಷಣ ಗೊತ್ತಾಗುತ್ತಾ ಹಾಗಲ್ಲ ಅದ್ರ ಹಿಂದೆ ಒಂದು ಅರ್ಥ ಇದೆ ಹೇಳ್ತಾನೆ ಕಿಮಾಸೀತ ವ್ಯುತ್ಥಾನ ಸ್ಥಿತಿಯಲ್ಲಿ ಅವನು ಹೇಗ್ ಕೂತ್ಕೊಳ್ತಾನೆ ಕಿಂ ವ್ರಜೇತ ಹೇಗೆ ನಡೆದುಕೊಳ್ತಾನೆ ಇದು ಬಹಳ ಇಂಪಾರ್ಟೆಂಟ್ ಈಗ ಅರ್ಜುನನಿಗೆ ಬುದ್ಧಿ ಯೋಗದ ಸ್ವಲ್ಪ ಸ್ವಲ್ಪ ಯಾಕಂದ್ರೆ ನೋಡಿ ಅವನು ಬುದ್ಧಿ ಯೋಗ ಯುಕ್ತವಾಗಿ ಪ್ರಶ್ನೆ ಮಾಡ್ತಿದ್ದಾನೆ ಇಷ್ಟೊತ್ತು ಬುದ್ಧಿ ಯೋಗ ಇಲ್ಲದೆ ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಹೀಗೆ ಹಾಗೆ ಹೀಗೆ ಅಂತ ಈಗ ಅವನು ಯೋಚನೆ ಮಾಡಕ್ ಶುರು ಮಾಡಿದ್ದಾನೆ ಯೋಚನೆ ಮಾಡಕ್ಕೆ ಶುರು ಮಾಡದಂತ ಅರ್ಜುನ ಸ್ಥಿತ ಪ್ರಜ್ಞ ಲಕ್ಷಣಗಳನ್ನ ಕೇಳ್ತಾನೆ ಆಮೇಲೆ ಇನ್ನು ನಾವೇನು ನಾಳೆ ಬಹುಶಃ ಎರಡನೇ ಅಧ್ಯಾಯನ ಮುಗಿಸಣ ಐವತ್ನಾಲ್ಕನೇ ಶ್ಲೋಕದಿಂದ ಏನೋ ಮುಂದಿನ ಶ್ಲೋಕಗಳಿದ್ಯಲ್ಲ ಬ್ಯೂಟಿಫುಲ್ ಸೈಕಾಲಜಿ ಬಹುಶಃ ಜಗತ್ತಿನ ಯಾವುದೇ ಲಿಟ್ರೇಚರ್ ನಲ್ಲಿ ಇಂತಹ ಸೈಕಾಲಜಿಯನ್ನ ನಾವು ನೋಡೇ ಇಲ್ಲ ಇಂತಹ ಮನಶಾಸ್ತ್ರವನ್ನ ನಾವು ನೋಡೇ ಇಲ್ಲ ಅಷ್ಟು ಅದ್ಭುತವಾಗಿ ಕೃಷ್ಣ ಮನುಷ್ಯನ ಮನಸ್ಸನ್ನ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಬರ್ತಾನೆ ಬಹಳ ಅದ್ಭುತವಾಗಿದೆ ಎರಡನೇ ಅಧ್ಯಾಯದಲ್ಲಿ ಬಹಳ ಫೇವ್ರೆಟ್ ಒಂದು ಪಾರ್ಟ್ ಅಂದ್ರೆ ಈ ಲಾಸ್ಟ್ ಪಾರ್ಟ್ ಸ್ಥಿತಪ್ರಜ್ಞ ಸ್ಯ ಕಾಭಾಷಾ ಸ್ಥಿತಪ್ರಜ್ಞೆ ಹೇಗಿರ್ತಾನೆ ಯಾಕೆ ನಾವು ಸ್ಥಿತಪ್ರಜ್ಞೆ ಅಂತ ತಿಳ್ಕೊಳ್ಬೇಕ್ರಿ ನಾವು ಪ್ರತಿದಿನ ಬೆಳಗ್ಗೆ ಮೂವತ್ತುವರೆಗೆ ಲಾಗಿನ್ ಆಗ್ಬೇಕು ಸಂಜೆ ಎಂಟುವರೆಗೆ ಲಾಗ್ ಆಫ್ ಆಗ್ಬೇಕು ಊಟ ಮಾಡ್ಬೇಕು ಮಲ್ಕೊಳ್ಬೇಕು ನಾವು ಸ್ಥಿತ ಪ್ರಜ್ಞೆ ಲಕ್ಷಣ ತಿಳ್ಕೊಂಡು ನಾವೇನ್ ಮಾಡ್ಬೇಕು ಇದಕ್ಕೆಲ್ಲ ಉತ್ತರ ನಾವು ನಾಳೆ ನೋಡೋಣ ಓಂ ಪ್ರಿಯತ ಪುಂಡರೀ ಕಾಕ್ಷ ಸರ್ವಯಜ್ಞೇಶ್ವರ ಹರಿ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್ श्रीरामकृष्णारणमस्तु जय श्री कृष्ण भगवान जी की जय जय श्री गुरु महाराज जी की जय जय श्री महामाई की जय जय श्री स्वामीजी महाराज जी की जय जय श्रीमत्स्वामी जी महाराज जी की जय